ನಮಸ್ಕಾರ. ಫೋನ್ ಇನ್ ಸಂಗೀತ ತಾರೆ ಕಾರ್ಯಕ್ರಮದ ಎರಡನೆಯ ಸುತ್ತಿನ ಐದನೆಯ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ವಾಲ್ಟರ್ ನಂದಳಿಕೆ. ಪ್ರತಿ ವಾರ ಕಾರ್ಯಕ್ರಮದಲ್ಲಿ ಹೊಸ ತಾರೆಗಳ ಉದಯವಾಗುತ್ತೆ. ನಮಗೆಲ್ಲರಿಗೂ ಗೊತ್ತು, ಈಗ ಈ ಸೆಕೆಂಡ್ ರೌಂಡಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸಿಕ್ಕಿದವರು ಮಾತ್ರ ಫೈನಲ್ಗೆ ತೇರ್ಗಡೆಗೊಳ್ತಾರೆ. ಹಾಗಿದ್ದಲ್ಲಿ ಕಂಟೆಸ್ಟ್ ತುಂಬಾ ಟೈಟ್ ಇದೆ. ಬನ್ನಿ, ಇವತ್ತು ಯಾರ ಕೈ ಮೇಲು ಅಂತ ನೋಡುವ ಸಂಗೀತದಲ್ಲಿ ನಮ್ಮೊಂದಿಗೆ ಎಂದಿನಂತೆ ನಮ್ಮ ತೀರ್ಪುದಾರರಿದ್ದಾರೆ, ಇಕ್ಬಾಲ್ ಕಟಿಪಳ್ಳ, ಹಾಗೇ ಸೌಮ್ಯ ಭಟ್. ಇಬ್ಬರಿಗೂ ಕೂಡ ಸ್ವಾಗತ. ಸೌಮ್ಯ ಭಟ್ ಕಟೀಲ್, ಇಬ್ಬರಿಗೂ ಕೂಡ ಸ್ವಾಗತ. ರೆಡಿ ಅಲ್ವಾ? ಶುರು ಮಾಡೋಣ. ಓಕೆ, ಇವತ್ತಿನ ಪ್ರಥಮ ಸ್ಪರ್ಧಾಳು ನಮ್ಮ ಲೈನಲ್ಲಿದ್ದಾರೆ. ಮೊದಲು ಅವರೊಂದಿಗೆ ಮಾತಾಡೋಣ, ನಂತರ ಅವರ ವಿಡಿಯೋ ನೋಡೋಣ. ಚೈತ್ರ ಕಲ್ಲಡ್ಕ ನಮ್ಮೊಂದಿಗೆ ಇದ್ದಾರೆ. ಹಲೋ. ಹಲೋ ಸರ್. ನಮಸ್ತೆ ಚೈತ್ರ. ನಮಸ್ತೆ. ಏನ್ ಮಾಡ್ತೀರಮ್ಮ ನೀವು ಈಗ? ಮನೆಯಲ್ಲಿದ್ದರಾ? ವೇಟ್ ಮಾಡ್ತಾ ಇದ್ರಾ ಕಾಲಿಗೆ? ಓಕೆ, ಈಗ ನೀವು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಹೇಗೆ ನಿಮ್ಮ ಪ್ರಾಕ್ಟೀಸ್ ಮತ್ತೆ ಏನಾದರೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ದೀರಾ ಆಡಿಷನ್ ನಂತರ? ಹೌದು ಸರ್, ಫಸ್ಟ್ ಇಂದ ಸೆಕೆಂಡ್ ರೌಂಡಿಗೆ ತುಂಬಾ ಪ್ರಾಕ್ಟೀಸ್ ಮಾಡಿ ಹಾಡಿದ್ದೀವಿ. ಹೌದಾ? ಹೌದು, ಅದೇ 350-92 ಇಳಿದಿದೆ ಅಲ್ವಾ ನಂಬರ್ಸ್. ಈಗ 92-12 ಇಳಿಯುವ ಚಾನ್ಸಸ್ ಇದೆ. ಅದರಲ್ಲಿ ನೀವು ಒಬ್ರು ಆಗ್ಲೂಬಹುದು, ನಮ್ಗೆ ಗೊತ್ತಿಲ್ಲ. ಈಗ ನಿಮ್ಮ ವಿಡಿಯೋ ನೋಡ್ತಾರೆ ಜಡ್ಜಸ್. ಓಕೆ, ಅದಾದ ನಂತರ ನಿಮ್ಮ ಹಾಡಿನ ಬಗ್ಗೆ ಅವರು ಕಮೆಂಟ್ಸ್ ನೀಡ್ತಾರೆ. ನಿಮ್ಮ ಹಾಡಿಗೆ ಈಗ ನೀವೇ ಜಡ್ಜ್ ಆದ್ರೆ ಎಷ್ಟು ಮಾರ್ಕ್ ಕೊಡ್ತೀರಿ 500? ಅದೇ ಹಾಡನ್ನ ನಾನು ಹಾಡಿದ್ರೆ ನನ್ಗೆ ಎಷ್ಟು ಕೊಡ್ತೀರಿ ನೀವು? ನೋಡಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ನೋಡಿ, ನನ್ನ ಮೇಲೆ 500 ಕೊಡ್ತಾರೆ ಅಂದ್ರೆ ನನ್ನ ಹಾಡು ಕೇಳದಿದ್ರೆ ಕೂಡ ಅವ್ರಿಗೆ ಗೊತ್ತು ನಾನು ಅಷ್ಟು ಚೆನ್ನಾಗಿ ಹಾಡ್ತೀನಿ ಅಂತ. ಓಕೆ, ಈಗ ಇಕ್ಬಾಲ್ ಸರ್ ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ ಕೇಳಿ. ಚೈತ್ರ ನಮಸ್ತೆ. ನಮಸ್ತೆ ಸರ್. ಚೈತ್ರ ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡಿದಿರ ಚೈತ್ರ, ತುಂಬಾ ಖುಷಿ ಆಯ್ತು. ನಿಮ್ಮ ಸ್ವರ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಫಿಮೇಲ್ ಸಿಂಗರ್ಗೆ ಬೇಕಾದಂಥ ಒಂದು ಆ ಒಂದು ಇದಿದೆ ಅಂದರೆ ಹೇಳ್ತಾರಲ್ಲ ಡೆಪ್ತ್ ಇದೆ. ಬಟ್ ಅದೇ ನೀವು ಶರಣು ಅಂತ ಹಾಡಿದ್ರಲ್ಲ ಸ್ಟಾರ್ಟಿಂಗ್ ಎಂಟ್ರಿ, ಅದು ನೋಡಿ ಅದು ಅಲ್ಲಿ ಶ್ರುತಿ ಕಂಪ್ಲೀಟ್. ನೀವು ಎಂಟ್ರಿಯೇ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಎಲ್ಲ ಆಯ್ತಾ ಅಂತ ನನ್ನ ಅಭಿಪ್ರಾಯ. ಅಂದರೆ ಶ್ರುತಿ ಬಿಟ್ಟು ಹೋಗಿ ಎಲ್ಲಿಯೋ ಒಂದು ಹಾಡಿದಾಗೆ ನನಗೆ ಕೇಳಿತು. ಮತ್ತೊಂದು ಅದೇ ಆಗಿ ಶರಣು ಅಂತ ಆಗಿ ಮತ್ತೆ ನೀವು ಬಾನಲ್ಲು ಅಂತ ಸ್ಟಾರ್ಟ್ ಮಾಡ್ತಿರಲ್ಲ, ಅಲ್ಲಿ ಕೂಡ ನಿಮ್ಗೆ ಅದು ಕಂಫರ್ಟೇಬಲ್ ಇರಲಿಲ್ಲ.
ಹೌದೌದು, ಅದು ನಿಮ್ಗೆ ಟೈಮಿಂಗ್ ಹೆದರಿಕೆಯಲ್ಲಿ ಆಡುವಂತ ಪರಿಸ್ಥಿತಿ ಈಗ ಹೌದಲ್ಲ, ಈಗ ಸ್ಟಾರ್ಟ್ ಆಗ್ತದ ಈಗ ಸ್ಟಾರ್ಟ್ ಆಗ್ತದ ಅಂತ ಕೆಲವೊಮ್ಮೆ ಹಾಗೆ ಇರ್ತದೆ, ಪರ್ಟಿಕ್ಯುಲರ್ಲಿ ಇಂಥ ಸಾಂಗ್ ಅಲ್ಲಿ. ಯಾಕೆಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಶ್ರುತಿ ಇರ್ತದೆ, ಯಾವಾಗ ರಿದಮ್ ಸ್ಟಾರ್ಟ್ ಆಗ್ತದೆ ಆ ಲೆಂತ್ ನಿಮಗೆ ಕೌಂಟ್ ಮಾಡ್ಲಿಕ್ಕೆ ಏನು ಒಂದು ಇದಿರುವುದಿಲ್ಲ, ಅಂದ್ರೆ ಒಂದು ಬೆಂಚ್ ಮಾರ್ಕ್ ಇರುವುದಿಲ್ಲ ಅಲ್ಲಿ, ಅದರಿಂದ ಇರ್ಬೋದು. ಮತ್ತೊಂದು ಸ್ವಲ್ಪ ಗಮಕಗಳನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ, ಓಕೆ? ಅಂದ್ರೆ ಸಾಂಗ್ ಸರಿಯಾಗಿ ಕೇಳಿದ್ರೆ ಅದನ್ನು ಇನ್ನೂ ಸ್ಪಷ್ಟವಾಗಿ ಆ ಗಮಕಗಳನ್ನೆಲ್ಲ ಆ ಆಲಾಪನೆಗಳನ್ನು ಇನ್ನೂ ಸ್ಪಷ್ಟವಾಗಿ ಆಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಚೈತ್ರ, ನಮಸ್ತೆ. ಒಂದೊಳ್ಳೆ ಸಿಂಗರ್ ಪದ್ಯ ಹಾಡುವಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯಿತು ನಮಗೆ ಇಲ್ಲಿ, ಒಂದು ಪ್ರೊಫೆಷನಲ್ ಸಿಂಗರ್ ಹಾಡ್ದಂಗೆ ಆಯಿತು. ಬಟ್ ಅದೇ ನೀವು ಹೆದರ್ಕೊಂಡ್ರಿ, ಅದೆಲ್ಲ ನೀವೇ ಒಪ್ಕೊಂಡ್ರಿ ಅಲ್ಲ, ಆ ಕರೋಕೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೆಲ್ಲ, ಅದೆಲ್ಲ ಸ್ವಲ್ಪ ಸಿಂಗಿಂಗಲ್ಲಿ ಕೂಡ ಗೊತ್ತಾಗ್ತಾ ಇತ್ತು ನಿಮ್ದು ಅಷ್ಟೇ ಬಿಟ್ಟರೆ. ವಾಯ್ಸ್ ಅಂತೂ ಅದು ನನಗೆ ಎಲ್ಲಿ ಖುಷಿ ಆಯ್ತದ ಅಂದರೆ, ನಾ ಬಾನಲ್ಲಿ ತಗೊಳ್ತಿರಲ್ಲ, ಶ್ಲೋಕ ಬಿಟ್ಟು ಸ್ವಲ್ಪ ಆಚೀಚಾಯಿತು, ಬಾನಲ್ಲಿ ತಗೊಳ್ತಿರಲ್ಲ ಅದು ಎಷ್ಟು ಫೀಲಿಂಗ್ ಇತ್ತು ಅಂದರೆ, ಮೈ ಜುಮ್ ಅಂತ ಇತ್ತು ನೀವು ಹಾಡಬೇಕಾದ್ರೆ ಆ ಫಸ್ಟ್ ಲೈನ್. ಬಟ್ ಅದೇ ಪಲ್ಲವಿ ಎಂಡ್ ಆಗುವಾಗ ಆಲಪನೆ ಬರಬೇಕಿತ್ತಲ್ಲ, ಅದು ಸ್ವಲ್ಪ ಆ ಕಡೆ ಕಡೆ ಆಯಿತು ಆಲಪನೆ. ಬಟ್ ಆ ಫೀಲಿಂಗ್ ಇದೆ ಅಲ್ಲ, ಅದಕ್ಕೆ ನನಗೆ ಫುಲ್ ಮಾರ್ಕೊಡ್ಬೇಕು ಅಂತ ಅನಿಸ್ತಾ ಇದೆ, ಅಷ್ಟೊಂದು ಫೀಲಲ್ಲಿ ಆಡ್ತಾ ಇದ್ರಿ ಸಾಂಗ್ನ. ಬಟ್ ಅಲ್ಲಿ ಟೆಕ್ನಿಕಲಿ ನಿಮ್ಗೆ ಗೊತ್ತಿದೆ, ಬಟ್ ನೀವು ಪ್ರಾಕ್ಟೀಸ್ ಕಮ್ಮಿ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಪ್ರಾಕ್ಟೀಸ್ ಕಮ್ಮಿಯಿಂದ ಅಂದ್ರೆ ಸಾಂಗ್ ತಗೊಳ್ಬೇಕಾದ್ರೆ ಎಲ್ಲಿ ಅಂತ ಗೊತ್ತಾಗ್ತಿರ್ಲಿಲ್ವಾ? ನಾನೇನ್ ಹೇಳ್ತಾ ಇದ್ದೀನಿ, ನೀವ್ ಎಲ್ಲಿ ಸಾಂಗ್ ತಗೊಂಡ್ರಿ ಅಲ್ಲ ಶ್ಲೋಕ ಮುಗ್ದು, ಅದು ಅಷ್ಟು ಪರ್ಫೆಕ್ಟ್ ಆಗಿ ಆಡಿದ್ರಿ ತಗೊಳ್ಬೇಕಾದ್ರೆ ಬಾನಲ್ಲಿ ತಗೊಂಡ್ರಲ್ಲ, ಅದು ಅಷ್ಟು ಫೀಲಿಂಗ್ ಅಲ್ಲಿ ಎಲ್ಲಾನು ಚೆನ್ನಾಗಿತ್ತು. ಅಲ್ಲಲ್ಲಿ ಕೆಲವು ಕೂಡ ಆ ಅಲಪನೆಗಳು ಎಂಡ್ ಆಗುವ ಟೈಮಲ್ಲೆಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಬಿರುಕುಗಳೆಲ್ಲ ಸರಿ ಬರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ನೂ ಅಷ್ಟೇ, ಚರಣ ಎಲ್ಲ ಸ್ವಲ್ಪ ನೀವು ಸ್ವಲ್ಪ ಶ್ರುತಿ ಕಮ್ಮಿ ಮಾಡ್ತಾ ಇದ್ರಿ, ಆ ಶ್ರುತಿಗಿಂತ ಸ್ವಲ್ಪ ಫ್ಲಾಟ್ ಆಗ್ತಾ ಇತ್ತು, ಸ್ವಲ್ಪ ಕೆಳಗೆ ಬರ್ತಾ ಇತ್ತು ನಿಮ್ಮ ಶ್ರುತಿ ಚರಣದಲ್ಲೆಲ್ಲ ಹೋಗ್ತಾ ಹಾಗೆ. ಬಟ್ ಇಲ್ಲ, ನೀವು ಒಳ್ಳೆ ಸಿಂಗರ್ ಚೈತ್ರ, ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಮ ಸಿಂಗಿಂಗ್ ಆಗಿರ್ಬೋದು ಫೀಲಿಂಗ್ ಆಗಿರ್ಬೋದು ಎಲ್ಲವೂ ಇಷ್ಟ ಆಯಿತು. ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿ, ಇನ್ನು ಒಳ್ಳೆ ಸಿಂಗರ್ ನಮ್ಮ ನಾಡಿಗೆ ಸಿಕ್ಕಿದಂಗೆ ಆಗುತ್ತೆ. ಓಕೆ ಚೈತ್ರ, ಏನು ಮಾಡ್ತೀರಿ ನೀವು, ಸ್ಟಡಿ ಮಾಡ್ತಾರಲ್ಲ ಈಗ, ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡ್ತೀರಿ? ಸ್ಟಡೀಸ್ ಆಯಿತು, ಈಗ ಮನೆಯಲ್ಲಿ ಇರೋದು. ಓ, ಈಗ ಮನೆಯಲ್ಲಿ ಇದ್ದೀರಾ? ಸರಿ, ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ 480 ಅಲ್ವಾ ನೀವು ಜಡ್ಜ್ ಆದರೆ? ಇವರು ಜಡ್ಜಸ್ ಸ್ವಲ್ಪ ಕಂಜೂಸ್ ಇದ್ದಾಗಿ ಕಾಣುತ್ತೆ ನನಗೆ. ನಿಮ್ಮಷ್ಟು ಉದಾರ ಮನಸ್ಸು ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಉದಾರ ಮನಸ್ಸಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ. ನೀವು ಈಗ ಟಿವಿಯ ಸ್ಕ್ರೀನ್ ಅನ್ನ ನೋಡಬೇಕು. ಓಕೆ, ನಮ್ಮ ಚೈತ್ರ ಕಲ್ಲಡ್ಕ ಅವರಿಗೆ ಸಿಕ್ಕಿದಂಥ ಅಂಕಗಳು 410. ಬಹುಶಃ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಒಂದು 70 ಮಾರ್ಕ್ಸ್ ಕಡಿಮೆ ಸಿಕ್ಕಿದೆ. ಅವರವರು ಜಡ್ಜ್ ಮಾಡಿದರೆ 100% ಅವರಿಗೆ ಸಿಕ್ತದೆ. ನಿಮಗೆ 500 ಕೊಟ್ಟಿದ್ದಾರೆ ಸರ್. ನನಗೆ 500 ಕೊಟ್ಟಿದ್ದಾರೆ, ಅದೇ ನಾನು ಯಾಕಂದ್ರೆ ನಿಮಗೆ ಅಷ್ಟು ಕೊಡಬೇಕಾದ್ರೆ ಅವರಿಗಿಂತ ಹೆಚ್ಚು ನನಗೆ ಕೊಟ್ಟಿದ್ದಾರೆ. ಓಕೆ ಸರಿ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನುಷಾ ಜೋಸ್ನಾ ಮೊಂತೇರೋ ಉಳ್ಳಾಲದಿಂದ. ಹಾಯ್ ಅನುಷಾ. ಓ, ಚೆನ್ನಾಗಿದ್ದೇನೆ ಅನುಷಾ. ಈಗ ಸೆಕೆಂಡ್ ಪಿ ಸಿಯಲ್ಲಿ ಪಾಸ್ ಆಗಿದ್ದೀರಾ ನೀವು? ಓ, ಈಗ ಫಸ್ಟ್ ಇಯರ್. ಏನು, ಎಲ್ಲಿ ಏನು ಮಾಡ್ತೀರಿ? ಎಲ್ಲಿ? ಅಲೋಷಿಯಸ್ಸಾ? ಮಿಲಾಗ್ರಿಸಲ್ಲಿ. ಓಕೆ, ಈಗ ಏನು ಆನ್ಲೈನ್ ಕ್ಲಾಸಸ್ ಅಲ್ಲ ಸ್ಟಾರ್ಟ್ ಮಾಡಿದ್ರಾ ಹೋಗ್ಲಿಕ್ಕೆ? ಆನ್ಲೈನ್. ನನಗೆ ಒಂದು ಹೇಳಿ, ನಿಮಗೆ ಕ್ಲಾಸಿಗೆ ಅಟೆಂಡ್ ಆಗೋದು ಇಷ್ಟನಾ ಅಥವಾ ಮನೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಪಾಠ ಕೇಳೋದು ಇಷ್ಟನಾ? ತುಂಬಾ ಇಷ್ಟ ಅಲ್ವಾ? ಹೌದಾ? ನಾನು ಕೇಳಿದೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ, ಸಿಂಗ್ ಮಾಡ್ತಿರಂತೆ, ಮತ್ತೆ ಆಕ್ಟ್ ಮಾಡ್ತಿರಂತೆ, ಮಿಮಿಕ್ರಿ ಮಾಡ್ತಿರಂತೆ, ರೈಲ್ ಬಿಡ್ತಿರಂತೆ, ಹೌದಾ? ಅದೊಂದು ಬಿಟ್ಟು ಬೇರೆ ಎಲ್ಲ ಮಾಡ್ತೀರಿ? ಓಕೆ,
ಇವಾಗ ನಿಮ್ಮ ಹಾಡನ್ನು ನಾವು ಕೇಳ್ತೀವಿ, ಇಲ್ಲಿ ನಮ್ಮ ಜಡ್ಜಸ್ ಕೇಳ್ತಾರೆ. ಅದನ್ನ ಸೆಲ್ಫಿ ಇಟ್ಟದ್ದ ಮೊಬೈಲ್ ಅಥವಾ ಯಾರಾದ್ರೂ ಶೂಟ್ ಮಾಡಿದ್ದು? ಹೌದಾ? ವಾವ್, ಎಂತ ಒಂದು ಚಂದದ ಇದಲ್ವಾ ಕ್ಯಾಪ್ಚರಿಂಗ್. ವಿಡಿಯೋ ಕ್ಯಾಪ್ಚರಿಂಗ್ ಆದ್ರೆ ನಾನು ಕೊಡ್ತೇನೆ ಮಾರ್ಕ್ಸ್. ಅಲ್ಲ, ಅವರಷ್ಟು ಚಂದ ಇದ್ದಾರೆ, ವಿಡಿಯೋ ಕ್ಲಾರಿಟಿ ಅಷ್ಟು ಬರುತ್ತೆ. ಅವರು ಚಂದ ಇದ್ದಾರೆ ಅಂತ ಹೇಳಲಿಕ್ಕೆ ಸ್ವಲ್ಪ ನಾಚಿಕೆ ಆಯ್ತು ನನಗೆ, ಅದಕ್ಕೆ ವಿಡಿಯೋ ಕ್ಯಾಪ್ಚರಿಂಗ್ ಒಳ್ಳೇದಿತ್ತು ಹೇಳಿದೆ ನಾನು. ಓಕೆ ಅನುಷಾ, ಈಗ ಸೌಮ್ಯ ಮೇಡಮ್ ನಿಮ್ಮ ಹಾಡ್ನ ಬಗ್ಗೆ ಹೇಳ್ತಾರೆ ಕೇಳಿ. ಅನುಷಾ ಹಾಯ್, ಗುಡ್ ಈವ್ನಿಂಗ್. ಖುಷಿ ಆಯ್ತು ಅದೇ ಸರ್ ಹೇಳ್ದಂಗೆ, ವಿಡಿಯೋ ನೋಡ್ಬೇಕಾದ್ರೆ ಒಂದು ಚಂದದ ಹುಡುಗಿ ಒಂದು ಚೆನ್ನಾಗಿ ಹಾಡ್ತಾ ಇದ್ಲು ಪದ್ಯ ಅಂತ. ಬಟ್ ಇದು ತುಂಬ ಈಸಿ ಸಾಂಗ್ ಅಲ್ಲ ಅನುಷಾ, ನೀವು ತುಂಬ ಕಷ್ಟಪಟ್ಟು ಹಾಡ್ದಂಗೆ ಅನಿಸ್ತಾ ಇತ್ತು ನಮಗೆ. ಅಂದರೆ ಶ್ರುತಿ ಸ್ವಲ್ಪ ಅದು ಆ ಹಮ್ಮಿಂಗ್ ಇದೆಲ್ಲ ಅದನ್ನು ಹಾ 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 ಮಾಡಿ ಹಾಡಿದ್ರಿಂದ ನೀವು ಸ್ವಲ್ಪ ಇದು ಫೀಮೇಲ್ ಸ್ಕೇಲಲ್ಲೇ ಹಾಡಿದ್ರಲ್ಲ ನೀವು, ಫೀಮೇಲ್ ವರ್ಷನೇ ಹಾಡಿದ್ರಲ್ಲ. ಓಕೆ ಓಕೆ ಓಕೆ, ಕರೆಕ್ಟ್. ಇದು ನನಗೆ ತುಂಬ ನೀವು ಕಷ್ಟಪಡ್ತಾ ಇದ್ರಿ ಅಂತ ಅನಿಸ್ತಾ ಇತ್ತು. ಅಂದರೆ ಪ್ರಾಕ್ಟೀಸ್ ಕಮ್ಮಿ ಮಾಡಿರಬೇಕು ಅನುಷಾ. ಹೌದಾ, ಮಾಡಿದ್ದೀರಾ? ಓಕೆ, ಓ ಫೇವ್ರೆಟ್ ಸಾಂಗಾ? ಬಟ್ ಅದು ನನಗೆ ಆಗ ಅನಿಸ್ತಾ ಇತ್ತು, ಅಂದರೆ ಶ್ರುತಿ ಎಲ್ಲ ಅಲ್ಲಲ್ಲಿ ಬೀಜಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇತ್ತು. ನೀವು ಅದೇನು ತಗೊಳ್ಬೇಕಾದ್ರೆ ನೆಕ್ಸ್ಟ್ ಲೈನ್ ಎಲ್ಲ ತಗೊಳ್ಬೇಕಾದ್ರೆ ಅದನ್ನು ಕಟ್ ಮಾಡ್ತಾ ಇದ್ರಿ ಅಲ್ಲಿ, ಕಟ್ ಮಾಡಿ ಮತ್ತೆ ಮುಂದಿನ ವರ್ಡ್ ಏನು ಹಾಡಬೇಕಾದ್ರೆ ಅದಲ್ಲಲ್ಲಿ ಶ್ರುತಿ ನಿಲ್ತಾ ಇರಲಿಲ್ಲ. ಬಟ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ವಾಯ್ಸ್ ಖುಷಿ ಆಯಿತು ನನಗೆ. ಓಕೆ ಅಮ್ಮ. ಅನುಷಾ, ಗುಡ್ ಈವ್ನಿಂಗ್. ಅದೇ ಸರ್ಗಂತೂ ಇಂಪ್ರೆಸ್ ಮಾಡಿದ್ದೀರಿ ನೀವು, ನನಗೆ ಕೂಡ ಖುಷಿ ಆಯಿತು. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅದು ಎಂಟ್ರಿ ಉಂಟಲ್ಲ ನಿಮ್ಮದು ಎಂಟ್ರಿ, ಗಲಿಯಾದ ಸಾಂಗಿದ ಎಂಟ್ರಿ ನಿಮ್ಮದು ನೀಟಾಗಿ ಬಂತು ಎಂಟ್ರಿ. ಸಾಂಗ್ ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಮಿಂಗ್ ಆಚೆ ಈಚೆ ಆಗ್ತಾ ಸ್ಟಾರ್ಟ್ ಆಯಿತು. ಅಂದರೆ ನಿಮಗೆ ಕಾನ್ಫಿಡೆನ್ಸಲ್ಲಿ ಸಿಂಗ್ ಮಾಡ್ತಾ ಇದ್ದೀರಿ, ಆ ಕೌಂಟಲ್ಲಿ ಸ್ವಲ್ಪ ಆಚೆ ಈಚೆ ವೇರಿಯೇಷನ್ ಬಂತು ಟೈಮಿಂಗಲ್ಲಿ. ಇನ್ನೊಂದು ಶ್ರುತಿ ಉಂಟಲ್ಲ ಈಗ ಮೇಡಮ್ ಹೇಳಿದಾಗೆ ವರ್ಸಲ್ಲಿ ಕೂಡ ಮತ್ತು ಪಲ್ಲವಿಯಲ್ಲಿ ಆ ನೋಟ್ ಆಡುವಾಗ ಪರ್ಟಿಕ್ಯುಲರ್ ನೋಟ್ ಆಡುವಾಗ ಅದು ಅಷ್ಟು ಆ ಕಂಫರ್ಟೇಬಲ್ ಅಂದರೆ ಆ ಶ್ರುತಿ ಇರಲಿಲ್ಲ ಅಂತ ಕಾಣ್ತಾ ಇತ್ತು. ಬಟ್ ನಿಮ್ಮತನ ಅಂತ ಏನು ಹೇಳ್ತೇವೆ ನಾವು ಆ ಸಾಂಗಲ್ಲಿ ಈಗ ಏನು ಹಾಡಿದ್ದಾರೆ ಒರಿಜಿನಲ್ ಸಿಂಗರ್, ಅದು ಬಿಟ್ಟು ನೀವೊಂದು ಒಂದು ಸ್ಟೈಲನ್ನು ನೀವು ಅಲ್ಲಿ ಹಾಕಿದ್ದೀರಿ, ಅದು ಖುಷಿ ಆಯಿತು. ಓಕೆ, ಅಂದರೆ ಇಮಿಟೇಷನ್ ಮಾಡಲಿಕ್ಕೆ ಹೋಗಲಿಲ್ಲ, ಅಂದರೆ ನಿಮ್ಮದೇ ಒಂದು ಸ್ಟೈಲಲ್ಲಿ ಹಾಡಿದ್ದೀರಿ, ಅದು ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಓಕೆ ಜೋಶ್ನಾ, ಯಾ ಅನುಷಾ, ಅನುಷಾ ಜೋಶ್ನಾ ನಂದು, ನನಗೆ ಅವರ ಫುಲ್ ಹೆಸರು ನೆನಪಿದೆ, ಅವರು ನನ್ನ ದೊಡ್ಡ ಫ್ಯಾನ್. ಹೌದಾ ಸರ್? ಹೌದಲ್ವಾ, ಹೇಳಿದ್ರೆ ಅಲ್ವಾ, ಅವ್ರು ಮಿಮಿಕ್ರಿ ಮಾಡ್ತಾರೆ. ನೋಡಿ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದಲ್ಲ ಸರ್, ಇವತ್ತು ಹೇಳ್ಬೋದಲ್ಲ, ಹೇಳಿ ಹೇಳಿ. ಇವತ್ತು ಮಧ್ಯಾಹ್ನ ನನ್ನ ತಾಯಿ ನಿಮ್ಮ ಬಗ್ಗೆ ಮಾತಾಡ್ತಾ ಇತ್ತು. ಹೌದಾ? ಏನವರು ಒಳ್ಳೆ ಜನ ಅಂತ ಹೇಳಿ? ಹಾಗೆಲ್ಲ ಹೇಳಿದ್ ಸರ್, ಅವರು ಒಳ್ಳೆ ಕಂಟ್ರೋಲ್ ಮಾಡ್ತಾರಂತ, ಅವ್ರನ್ನ ಗಾಡ್ದೇ ಇಲ್ಲ ಅಂತ. ಇಷ್ಟು
ಇದು ಮಾಡ್ತಾರೆ. ನಾನು ಎಷ್ಟು ನೆಗಡ್ತೇನೆ ಅಂದ್ರೆ ಬ್ಲೂಪರ್ ನೋಡಿದಾಗ ಗೊತ್ತಾಗುತ್ತೆ. ಓಕೆ ಅನುಷಾ, ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದಲ್ವಾ, ಸೊ ನೆಕ್ಸ್ಟ್ ಎಲ್ಲಿಯಾದ್ರೂ ಬ್ಯೂಟಿ ಕಂಟೆಸ್ಟ್ ಇದ್ರೆ ನೀವು ಇದು ಮಾಡ್ಬೇಕಾಯ್ತಾ, ಇನ್ನೊಂದು ಪ್ಲಸ್ ಅದೊಂದು ಅಡಿಷನಲ್ ಅಡಿಷನಲ್ ಅದು ನಿಮ್ಮ ವಿಡಿಯೋ ನೋಡಿದ ಮೇಲೆ ನಾನು ಹೇಳಿದ್ದು. ಓಕೆ, ಎಲ್ಲಿಯಾದ್ರೂ ಪ್ರೈಸ್ ಸಿಕ್ಕಿದ್ರೆ ಕಿರೀಟ ಹಾಕುವಾಗ ಫಸ್ಟ್ ನನ್ನ ನೆನಪು ತೆಗಿಬೇಕು ನೀವು. ಓಕೆ, ಈಗ ನಮ್ಮ ಜಡ್ಜಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದು ಟಿವಿ ಸ್ಕ್ರೀನ್ ಮೇಲೆ ಅಪಿಯರ್ ಆಗುತ್ತೆ. ಅನುಷಾ ಜೋಶ್ನಾ ಅವರಿಗೆ ಸಿಕ್ಕಿದ ಅಂಕಗಳು 270, ಬಹುಶಃ ಕಂಪ್ಯಾರಿಟಿವ್ಲಿ ಲೋ ಅಲ್ವಾ, ನಮ್ಮ ಹತ್ರ 500 ಪ್ಲಸ್ ಆದವರು ಕೂಡ ತುಂಬಾನೇ ಇದ್ದಾರೆ. ಓಕೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಮಾರ್ಕ್ಸ್ ಕೆಲವರಿಗೆ ಜಾಸ್ತಿ ಸಿಗುತ್ತೆ, ಕೆಲವರಿಗೆ ಕಮ್ಮಿ ಸಿಗುತ್ತೆ, ಆದರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅದೇ ನಿಮ್ಮದು ನಿಜವಾದ ಒಂದು ಸ್ಫೂರ್ತಿ ಸ್ಪಿರಿಟ್. ಮುಂದಿನ ಹಂತಗಳಲ್ಲಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ನಮ್ಮ ಮುಂದಿನ ಸ್ಪರ್ಧಾಳು ಲೀಶಾ ಕೊಕ್ಕರ್ನೆ. ಹಾಯ್ ಲೀಶಾ. ಹಾಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಮ್ಮ. ಲೀಶಾ ಏನು ಮಾಡ್ತೀರಿ ನೀವು? ಲಾಸ್ಟ್ ಟೈಮ್ ಕಾಲ್ ಮಾಡುವಾಗ ನೀವು ಕಾಲೇಜ್ ಮಾಡ್ತಾ ಇದ್ದೀರಾ? ಈಗ ನಿಮ್ಮ ಇವತ್ತಿನ ವಿಡಿಯೋ ನೋಡ್ತಾರೆ ನಮ್ಮ ಜಡ್ಜಸ್ ಇಲ್ಲಿ. ಸೊ ನೋಡಿ ಆದ್ಮೇಲೆ ನಿಮ್ಮ ಹಾಡಿನ ಬಗ್ಗೆ ಕಮೆಂಟ್ಸ್ ಹೇಳ್ತಾರೆ. ಓಕೆ, ಎಕ್ಸಲೆಂಟ್. ನಿಮ್ಮ ನೋಡುವಾಗ ಮಾತ್ರ ನೀವು 8th ಸ್ಟ್ಯಾಂಡರ್ಡ್ ಅಂತ ಹೇಳಲಿಕ್ಕೆ ಕಷ್ಟ ನನಗೆ ಅಲ್ವಾ? ಯಾರಾದರೂ ಹಾಗೆ ಹೇಳಿದಾರಾ ನಿಮಗೆ? ಇಲ್ಲಲ್ಲ, ಹೇಳಿದಾರಲ್ಲ, ಹಾಗಾದ್ರೆ ನಾವು ಹೇಳೋದು ತಪ್ಪಲ್ಲ ಅದು. ಓಕೆ, ಈಗ ನಮ್ಮ ಜಡ್ಜಸ್ ಅವರ ಮುಖ ನೋಡುವಾಗ ನಿಮ್ಮ ಹಾಡಿನ ಮೇಲೆ ತುಂಬಾನೇ ಇಂಪ್ರೆಸ್ ಆಗಿದ್ದಾರೆ. ಕ್ಲಾಪ್ ಕೊಡ್ತಾರೆ ನಿಮಗೆ. ಲಿಶಾ ಕೇಳ್ತಾ ಇದೆಯಲ್ಲ? ಹೌದು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೂಪರ್, ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು, ಇನ್ನು ಸೂಪರ್ ಸೇ ಊಪರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಏನು ಹಾಡ್ತೀರಿ ಲಿಶಾ? ಫಸ್ಟ್ ಡೇ ನಿಮ್ಮ ಸಾಂಗ್ ನಾವು ಕೇಳುವಾಗ ನಾನು ಮತ್ತು ಮೇಡಮ್ ಮಾತಾಡಿದ್ದು, ಎಷ್ಟು ಸಣ್ಣ ಹುಡುಗಿ ಎಷ್ಟು ಒಂದು ಸಿಂಗಿಂಗಲ್ಲಿ ಕಾನ್ಫಿಡೆನ್ಸ್ ಅಂತ ಹೇಳಿದೆ. ಕಾನ್ಫಿಡೆನ್ಸ್ ಮೇಯ್ನ್ ಬೇಕು, ಅದೇ ಬೇಕಿದ್ದು ಸಿಂಗಿಂಗಿಗೆ. ಈಗ ಸ್ಟೇಜಲ್ಲಿ ಹೋಗಿ ನಿಲ್ಲುವಾಗ ನಮಗೆ ಅರ್ಧ ನಮ್ಮ ಸಾಂಗ್ ನಮ್ಮನ್ನು ಕಂಡೋಗೋದು ಕಾನ್ಫಿಡೆನ್ಸ್ ಅದೆಲ್ಲ ಇದೆ ಅಮ್ಮ ನಿಮಗೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಹೇಳ್ತೇನೆ, ನಂದೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಟ್ಟಿದೆ ಸಾಂಗ್ ಕೇಳಿದ ನಂತರ. ಧನ್ಯವಾದಗಳು, ಅಷ್ಟು ಖುಷಿ ಆಯ್ತು. ಸೂಪರ್, ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು, ನಿಮ್ಮ ಆಶೀರ್ವಾದ ಇರಲಿ ಸರ್. ಖಂಡಿತ ಖಂಡಿತ ಉಂಟಮ್ಮ.
ಸೂಪರ್. ಈ ಏಜ್ಗೆ ನಿಂದು ಅದು ಏನು ಹೇಳ್ಬೇಕಂತ ಹೇಳಿದ್ರೆ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು ಅಷ್ಟೇ. ಗುಡ್ ಗುಡ್ ಸಿಂಗಿಂಗ್ ಅಂದ್ರೆ ನೀವು ಎಕ್ಸೈಟ್ಮೆಂಟ್. ಹೌದು ಖಂಡಿತ, ತುಂಬಾ ಖುಷಿಯಾಗಿದೆ. ಅವತ್ತೆ ನನಗೆ ಹೇಳುವಾಗಲೇ ಏನೋ ಒಂಥರ ರೋಮಾಂಚನ ಆಗಿದೆ. ಹೌದಪ್ಪ. ಲಿಶಾ ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಿ? ಓ ನಾನು ಸೌಖ್ಯ, ನೀನು ಹೇಗಿದ್ದಿ? ನಾನು ಸಹ ಹುಷಾರಿದ್ದೇನೆ. ನಾನು ಲಿಶಾನ ಒಂದು ವರ್ಷದ ಹಿಂದಿನಿಂದ ಫ್ಯಾನ್ ಆಗಿದ್ದೇನೆ. ಹೌದು ಹೌದು, ಲಾಸ್ಟ್ ಟೈಮ್ ವಾಯ್ಸ್ ಆಫ್ ಬೆಂಗಳೂರಲ್ಲಿ ಇವಳು ಫಸ್ಟ್ ಪ್ರೈಸ್. ಓ ಗುಡ್, ತಗೊಂಡಿದ್ದಾಳೆ. ಕಂಗ್ರಾಟ್ಸ್. ಸೊ ಅಲ್ಲಿಂದ ನಾನು ಇವಳು ಫ್ಯಾನ್ ಹೇಳ್ಬೇಕಂದ್ರೆ, ಲಿಶಾ ನಾನು ನಿನ್ನ ಫ್ಯಾನ್. ಥ್ಯಾಂಕ್ ಯು ಮ್ಯಾಮ್. ಯಾಕಂತಂದ್ರೆ ಒಂದಿಷ್ಟು ಚಿಕ್ಕ ವಯಸ್ಸಲ್ಲಿ ಕ್ಲಾಸಿಕಲ್ ಸಾಂಗ್ ತಗೊಂಡು ಹಾಡೋದು ಅಂತ ಇದೆಯಲ್ಲ, ಅದು ಈ ಕಾಂಪಿಟೇಷನಿಗೆ ಹಾಡೋದು, ಅದರಲ್ಲೂ ಆ ಸ್ವರಗಳ ಪ್ರಸ್ತಾರ ಇರ್ಬೋದು, ಸ್ವರ ಸ್ಥಾನಗಳು ಎಷ್ಟು ನೀಟಾಗಿದೆ ಅಂದರೆ, ಒಂದೇ ಟೇಕಲ್ಲಿ ಇಷ್ಟು ಚೆನ್ನಾಗಿ ಹಾಡೋದು ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ಅದು ಅದಕ್ಕೆ ಅಷ್ಟೇ ಪ್ರಾಕ್ಟೀಸ್ ಬೇಕು, ಅಷ್ಟೇ ಏನು ನಮ್ಮ ಹೌದು ನಮ್ಮ ತುಂಬ ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕು ನಮ್ಮನ್ನು. ಹಾಗಿದ್ರೆ ಮಾತ್ರ ಆ ದೇವರು ಅದು ಒಲಿತಾರೆ, ಸಂಗೀತ ಒಲಿಯುತ್ತೆ ನಮಗೆ. ಸೊ ಅದೆಲ್ಲ ಒಲ್ದಿದೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮನ್ನು ನೀವು ಹಾಡಬೇಕಾದ್ರೆ, ಲಿಶಾ ಹಾಡಬೇಕಾದ್ರೆ. ಅದು ಕೆಲವರಿಗೆ ಮಾತ್ರ, ಅದು ಕೆಲವರಿಗೆ ಮಾತ್ರ ದೇವರು ಒದಗಿಸ್ತಾರೆ ಆ ಏನು ಸಂಗೀತವನ್ನು. ಸಂಗೀತ ಎಲ್ಲರೂ ಹಾಡ್ತಾರೆ, ಬಟ್ ನಮ್ಮಲ್ಲೇ ಸಂಗೀತ ಬಂದು ಕೂತ್ಕೊಳ್ಳೋದಿದೆಯಲ್ಲ, ಅದು ಸಂಗೀತವನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಆ ರೀತಿ ನೀವಿದ್ದೀರಿ. ಸಂಗೀತ ನಮ್ಮನ್ನು ನಾವೇ ಅದನ್ನು ಕಂಟ್ರೋಲ್ ಮಾಡ್ಬೋದು ಆ ಹಾಡನ್ನು, ಆ ಥರ ಹಾಡ್ತಾ ಇದ್ರೆ ನೀವು. ನನ್ನ ಕೈಯಲ್ಲಿದೆ ಈ ಸಾಂಗ್ ಅಂತ ಅಂತಿದ್ರು, ನೀವು ಕಾನ್ಫಿಡೆನ್ಸ್ ಆಗಿತ್ತು ಅಂದರೆ ನಾನು ಈ ಸಾಂಗ್ನ ತಗೊಂಡು ಹೋಗ್ತಾ ಇದ್ದೇನೆ ಇವಾಗ, ಆ ಥರ ಇತ್ತು. ಅಂದರೆ ಆ ಮನೋಧರ್ಮ ಏನಿದೆ ಅಲ್ಲ, ಒಂದು ಸ್ವರ ಪ್ರಸ್ತಾರ ಮಾಡಬೇಕಾದ್ರೆ ಇರ್ಬೋದು, ಅಥವಾ ನೀವು ಆಲಪನೆ ತಗೊಳ್ರಿ, ಅದು ಎಷ್ಟು ಸೂಕ್ಷ್ಮತೆ ಆ ಸ್ವರಗಳೆಲ್ಲ ಅಲ್ಲಿ ಎಷ್ಟು ಸೂಕ್ಷ್ಮವಾಗಿ ಅದು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಒಂದು ಆ ಕಡೆ ಈ ಕಡೆ ಇಲ್ಲ. ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಏನು ಅಷ್ಟು ಅವ್ರಿಗೆ ಏನು ಕೆಲಸನೇ ಇರೋದಿಲ್ಲ ನಿಮ್ಮ ಸಿಂಗಿಂಗಲ್ಲಿ. ಅಂದರೆ ಅದು ಲೈವ್ ಆಗಿದ್ದುಕೊಂಡು ಇಷ್ಟು ಹಾಡೋದಿದೆಯಲ್ಲ, ಗ್ರೇಟ್ ಗ್ರೇಟ್, ನನಗೆ ತುಂಬ. ಆದರೆ ಒಂದು ಕಡೆಯಲ್ಲಿ ಏನೋ ಮಿಸ್ಟೇಕ್ ಆಯಿತು, ಅದು ಅದು ಲಿಶಾ ಮಾಡೋಕ್ಕಾಗ ಸಾಧ್ಯ ಇಲ್ಲ ಅಂತ ಅನಿಸ್ತಾಯಿತ್ತು. ಮೈದೋರಿ ಮುಂದೆ ಇದೆಯಲ್ಲ, ಅದು ಸೆಕೆಂಡ್ ಟೈಮ್ ಏನೋ ಒಂಚೂರು ಆಯ್ತು ಅಲ್ಲಿ. ಅದು ಬಿಟ್ಟರೆ ನನಗೆ ಅದೇ ಆ ಸ್ವರ ಪ್ರಸ್ತಾರ ಎಲ್ಲ ಮಾಡಿದ್ರಲ್ಲ ಸರ್ ನನಗೆ ಗೂಸ್ಬಂಪ್ಸ್. ಅದು ಅದೇ ಅದೇ ಒಂದು ಒಂದು ಪಕ್ಕ ನೋಟು, ಪ್ರತಿ ನೋಟು ಕೂಡ ಪಕ್ಕ, ಒಂಚೂರು ಆಚೆ. ಅದೇ ಅದೇ ಅದು ಇಷ್ಟು ಟಫ್ ಆಗಿರೋ ಸಾಂಗ್, ಸರ್ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಸಾಂಗ್, ಅದನ್ನು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಇಂಥ ಸಾಂಗ್. ಅದೇ ಅದೇ ಅಂತಂದ್ರೆ ಇನ್ನೊಂದು ವಿಷಯ ಏನಂದ್ರೆ, ಅಲೀಶಾ ನಿಮ್ಮ ವಾಯ್ಸ್ ಪಕ್ಕ ಕ್ಲಾಸಿಕಲಿಗೆ ಸೂಟ್ ಆಗುವಂಥ ವಾಯ್ಸ್, ಕ್ಲಾಸಿಕಲ್ ಏನು ಗಾಂಭೀರ್ಯತೆ ಏನಿದೆ ಅಲ್ಲ ವಾಯ್ಸಲ್ಲಿ, ಅದು ಇವಾಗಲೇ ಇದೆ ನಿಮ್ಮ ಇದರಲ್ಲಿ ವಾಯ್ಸಲ್ಲಿ, ಸೊ ಧ್ವನಿಯಲ್ಲಿ. ಸೊ ನನಗೇನು ಆಸೆ ಅಂದರೆ, ಅಲೀಶಾ ಒಂದು ಒಳ್ಳೆ ಕಚೇರಿ ಕೊಡು, ಒಂದು ಕಚೇರಿ ಕೊಡುವಷ್ಟು, ಒಂದು 3 ಗಂಟೆ ಕೂತ್ಕೊಂಡು ಕಚೇರಿ ಕೊಟ್ಟರೆ ಅದು ಅದ್ಭುತವಾಗಿರ್ಬೋದು ನೋಡುಗರಿಗೆ, ರಸಿಕರಿಗೆ, ಸಂಗೀತ ರಸಿಕರಿಗೆ. ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು, ಪ್ಲೇಬ್ಯಾಕ್ ಸಿಂಗರ್ ಎಲ್ಲಾ ಕ್ವಾಲಿಟೀಸ್ ಇದೆ, ಬಟ್ ಕಚೇರಿ ಕೂತ್ಕೊಳ್ಳುವಂಥದ್ದು ಬಹಳಷ್ಟು ಕಮ್ಮಿ ಜನರಿಗೆ ಇರೋದು ಆ ಧ್ವನಿ ಆಗಿರ್ಬೋದು ಅದೆಲ್ಲ. ಸೊ ಅದು ನಿಮಗೆ ಪಕ್ಕಾ ಇದೆ, ನೀವೇನು ಕ್ಲಾಸಿಕಲ್ ತುಂಬ ಅದನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಒಂದು ಒಳ್ಳೆ ಕ್ಲಾಸಿಕಲ್ ಸಿಂಗರ್ ನಮಗೆ ಸಿಕ್ಕದಂಗೆ ಆಗುತ್ತೆ. ವಾಯ್ಸ್ ಆಫ್ ಗಂಗೊಳ್ಳಿಯಿಂದ ಇದೆ, ತುಂಬಾ ಖುಷಿ ಇದು. ದೇವರು ಇನ್ನಷ್ಟು ಸಂಗೀತದಲ್ಲಿ ನೀನು ಇನ್ನಷ್ಟು ಸಾಧನೆ ಮಾಡಬೇಕು, ನಮ್ಗೆಲ್ರಿಗೂ ಹೆಮ್ಮೆ ತರಬೇಕು, ಖಾಲಿ ಬ್ರಹ್ಮಾವರಕ್ಕೆ ಮಾತ್ರ ಅಲ್ಲ ಕರ್ನಾಟಕಕ್ಕೆ. ಅವರ ಇಬ್ಬರ ಆಶೀರ್ವಾದ ಸಾಕಾಗುದಿಲ್ಲ, ಇನ್ನೊಬ್ರು ಇದ್ದಾರೆ. ನೀವೇನಾದ್ರೂ ಕಚೇರಿ ಕೊಟ್ರೆ ನನ್ನೊಂದು ನೆನಪಿಡಿ ಅಮ್ಮ, ಆಯ್ತಾ? ಎಲ್ಲಿಯಾದ್ರೂ ಕ್ಲಾರ್ಕ್ ಏನಾದ್ರೂ ಜಾಬ್ ಇದ್ರೆ ನಾನು ಬರ್ತೇನೆ. ಕಾನ್ಸರ್ಟ್ ಅಲ್ವಾ ಇದು, ಕಚೇರಿ ಬೇರೆ. ಓಕೆ ಲಿಶಾ, ಈಗ ನಿಮ್ಗೆ ಮಾರ್ಕ್ಸ್ ಎಷ್ಟು ಸಿಕ್ಕಿದೆ ಅಂತ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಎಪಿಯರ್ ಆಗುತ್ತೆ ನೋಡಿ. ಐನೂರ 577 ಬಹುಶಃ ಹೈಯೆಸ್ಟಾ ಇದುವರೆಗೆ ಸೋಫಾರ್ ಅಲ್ವಾ? ಈ 5ನೇ ಸಂಚಿಕೆಯಲ್ಲಿ ಇವತ್ತು ಒಬ್ಬರು ಟಾಪರ್ ಮಾತ್ರ ಅಲ್ಲ, ಬಹುಶಃ ನಿಯರ್ಲಿ ರ್ಯಾಂಕ್ ಹೋಲ್ಡರ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಒಂದು ಸೆಕೆಂಡ್ ರೌಂಡ್ಗೆ ಬರುವ ಎಲ್ಲ ಫೈನಲ್ ರೌಂಡ್ಗೆ ಬರುವ ಎಲ್ಲ ಲಕ್ಷಣಗಳು ಲಿಶಾ ಕೊಕ್ಕರ್ಣೆ ಅವರಿಗೆ ಇದೆ. ಅಭಿನಂದನೆಗಳು. ನಮ್ಮ ಮುಂದಿನ ಕರೆ
ಸರಿ, ನಮ್ಮ ಮುಂದಿನ ಸ್ಪರ್ಧಾಳು ಕಾರವಾರದಿಂದ ಡಾಕ್ಟರ್ ಭರತ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಡಾಕ್ಟರ್, ಆರಾಮಾಗಿದ್ದೀರಾ? ಈಗ ಎಲ್ಲಿದ್ದೀರಿ? ಹಾಸ್ಪಿಟಲ್ ಇದ್ದೀರಾ? ಮನೆಯಲ್ಲಿದ್ದೀರಿ? ಇಲ್ಲ, ನಾನು ಅದೇ ಸ್ವಲ್ಪ ಫ್ರೀ ಮಾಡ್ಕೊಂಡು ಮನೆ ಕಡೆ ಬಂದಿದ್ದೇನೆ. ಓ ಹೌದಾ? ಹೌದು. ಓಕೆ ಡಾಕ್ಟರ್, ಈಗ ನಿಮ್ಮ ಹಾಡ ವಿಡಿಯೋ ಹಾಡನ್ನ ನಮ್ಮ ಜಡ್ಜಸ್ ನೋಡ್ತಾರೆ. ಕಿಳೆಗಳು ಸಂಗೀತವ ಹಾಡಿವೆ, ಕಿಳೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಕಿಳೆಗಳು ಸಂಗೀತವ ಹಾಡಿವೆ. ಕಾಲ್ಗೆಜ್ಜೆ ಘಲು ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಘಲು ಘಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಒಂಗನಸಿನ ಸೌಂದರ್ಯದ ಕಂಗಿಕೆಯರು ಕರವ ಮುಗಿದು ಕರಡು ಎಂದು ಕುಡಿಯಲಿ ಶ್ರೀಹರಿಯ ತುತಿಸುತ ಸಂಗೀತವ ಹಾಡಿವೆ, ಕಿಳೆಗಳು ಸಂಗೀತವ ಹಾಡಿವೆ, ಕಿಳೆಗಳು ಸಂಗೀತವ, ಕಿಳೆಗಳು ಸಂಗೀತವ, ಕಿಳೆಗಳು ಸಂಗೀತವ. ಓಕೆ, ಈಗ ಶಿಲೆಗಳು ಸಂಗೀತವ ಹಾಡಿವೆ, ನಿಮ್ಮ ಹಾಡಿನ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳಿ. ಆಯ್ತು ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಿ? ಡಾಕ್ಟರ್ ಹೇಗಿದ್ದೀರಿ ಅಂತ ಕೇಳುವ ಅವಶ್ಯಕತೆ ಇಲ್ಲ, ಡಾಕ್ಟರ್ ಗೆ ಕೇಳಬಹುದು. ಇಲ್ಲ ಮೇಡಮ್. ನೀವು ಹೇಗಿದ್ದೀರಿ ಮೇಡಮ್? ಹಲೋ. ಹಲೋ. ಹಾ ಹಾಯ್, ನೀವು ಹೇಗಿದ್ದೀರಿ ಮೇಡಮ್? ಹಾ ಓಕೆ ಸರ್. ಹಾ ಹಾ ಓಕೆ, ಥ್ಯಾಂಕ್ ಯು. ಒಬ್ರು ಡಾಕ್ಟರ್ ಆಗಿದ್ದುಕೊಂಡು ಒಂದು ಇಷ್ಟೊಂದು ಕ್ಲಾಸಿಕಲ್ ಸಾಂಗ್ಸ್ ಎಲ್ಲ ನಿಮ್ಮ ಕಲೆಕ್ಷನ್ಸ್ ಏನಿದೆ, ಲಾಸ್ಟ್ ಟೈಮ್ ಕೂಡ ಆಡಿಷನ್ ಅಲ್ಲಿ ಕಲೆಕ್ಷನ್ ನನಗೆ ತುಂಬಾ ಇಷ್ಟ ಆಯ್ತು, ಅದೊಂದು ಪ್ಲಸ್ ಪಾಯಿಂಟ್ ನಿಮ್ದು. ಅಂದ್ರೆ ಆ ಕ್ಲಾಸಿಕಲ್ ಕೇಳೋಕ್ ಇಷ್ಟ ಆಗುತ್ತೆ, ಬಟ್ ಹಾಡೋಕ್ ತುಂಬಾ ಕಷ್ಟ ಇದೆ ಅದು. ಬಟ್ ನಿಮ್ಮ ಪರಿಶ್ರಮ ಏನ್ ಮಾಡ್ತಾ ಇದ್ದೀರಿ ನೀವು ಅದರಲ್ಲಿ, ಇಷ್ಟು ಬ್ಯುಸಿ ಆಗಿದ್ಕೊಂಡು ಬೇರೆ ವೃತ್ತಿಯಲ್ಲಿ, ಡಾಕ್ಟರ್ ವೃತ್ತಿಯಲ್ಲಿ ಇದ್ಕೊಂಡು, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಕಲೆಕ್ಷನ್ಸ್ ಏನಿದೆ ಸಾಂಗ್ಸ್, ಅದು ನನಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ನೀವು ಸಿಂಗಿಂಗ್ ಕೂಡ ಚೆನ್ನಾಗಿ ಮಾಡ್ತೀರಿ, ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಸಿಕ್ತು ನಿಮ್ಮ ಸಿಂಗಿಂಗ್, ಲಾಸ್ಟ್ ಆಡಿಷನಲ್ಲಿ ಹಾಡಿದ್ರಿ ಅಲ್ಲ, ಇದು ಅಷ್ಟೇ ಚೆನ್ನಾಗಿತ್ತು. ಅದೇ ನನಗೆ ಅನಿಸಿದ್ದಂದ್ರೆ ಸ್ವಲ್ಪ ನೀವು ಲೈಟಾಗಿ ಹಾಡಿದ್ರಿಂದ ಇನ್ನು ಸ್ವಲ್ಪ ಅದನ್ನು ಒಂಚೂರು ಡೆಪ್ತಲ್ಲಿ ಹಾಡಬೇಕಿತ್ತು, ಸ್ವಲ್ಪ ಅಂದರೆ ಸ್ವಲ್ಪ ತೇಲಿಸ್ಕೊಂಡು ಹಾಡ್ದಾಗಿತ್ತು ಸ್ವಲ್ಪ ಕೆಲವು ಕಡೆಯೆಲ್ಲ, ಇನ್ನೊಂಚೂರು ಅದನ್ನು ಸ್ವಲ್ಪ ಪ್ರೆಷರ್ ಕೊಟ್ಟು ಹಾಡಿದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಇನ್ನೂ ಕೂಡ ನಿಮ್ಮ ವಾಯ್ಸಲ್ಲಿ. ನನಗೆ ಅದೊಂದು ಸ್ವಲ್ಪ ಹಾಗೆ ಅನ್ನಿಸ್ತು, ಅದು ಸ್ವಲ್ಪ ಕೇಳಬೇಕಾದ್ರೆ ಇನ್ನು ಸ್ವಲ್ಪ ಪ್ರೆಷರ್ ಕೊಟ್ಟಿದ್ರೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಆ ಡೆಪ್ತ್ ಇದೆ ನಿಮ್ಮ ವಾಯ್ಸಲ್ಲಿ, ಇನ್ನು ಸ್ವಲ್ಪ ನೀವು ಫೋರ್ಸ್ಫುಲಿ ಒಂಚೂರು ಹಾಡ್ತಾ ಇದ್ರೆ ತೇಲಿಸ್ಕೊಂಡು ಹಾಡ್ದಂಗೆ ಅನಿಸ್ತಾ ಇತ್ತು ನನಗೆ. ಬಟ್ ಇದು ಸಾಂಗ್ ಟಫ್ ಇದೆ, ಟಫ್ ಇದೆ, ಆದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಸಹಜವೇ. ಅದು ನಾಭಿಯಿಂದ ಬರ್ಬೇಕು ಹೇಳ್ತಾರಲ್ಲ ಸರ್, ಆ ಥರ ನಾಭಿಯಿಂದ ಸ್ವಲ್ಪ ಬಂದಿದ್ರೆ ಒಳ್ಳೆ ಕೇಳ್ತಾ ಇತ್ತು ಇನ್ನು. ಇಂತಹ ಹಾಡುಗಳು ಎಕ್ಸ್ಪೆಷಲಿ ಇಂತಹ ಹಾಡುಗಳು ಸ್ವಲ್ಪ ನಾಭಿಯಿಂದ ಬರ್ಬೇಕು, ಗಾಂಭೀರ್ಯತೆ ಏನಿದೆ ನೋಡಿ ಅದು ಸ್ವಲ್ಪ ಬರ್ಬೇಕು. ಎಸ್ ಪಿ ಬಿ ಅವರು ಸರ್ ಅವ್ರದ್ದು ಎಲ್ಲ ಸಾಂಗ್ಗಳು ಹಾಗೆ ಕ್ಲಾಸಿಕಲ್ ಇದ್ದಂಥದ್ದು, ಅದೊಂದು ಚೂರು ಬಂದಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿ ಬರ್ತಾ ಇತ್ತು ಈ ಸಾಂಗ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಒಂದು ವಿಷಯ ಕೇಳ್ಬೋದಾ? ಸರ್ ಸರ್ ಪ್ರಾಪರ್ ಕರ್ನಾಟಕನ ಕೇರಳನ? ಇಲ್ಲ ಸರ್, ನಾನು ಆಕ್ಚುಲಿ ನಾನು ಉಡುಪಿಯವನು. ಹೌದಾ?
ಓಕೆ. ಏನಿಲ್ಲ ಅಂದ್ರೆ ಕನ್ನಡ ಪ್ರೊನೌನ್ಸ್ ಮಾಡುವಾಗ ನನಗೆ ಸ್ವಲ್ಪ ಡೌಟ್ ಆಯ್ತು, ಅದಕ್ಕೆ ಕೇಳಿ. ಓಕೆ, ಅಲ್ಲ ಎರಡು ಮೂರು ಕಡೆ ಅಂದ್ರೆ ಈಗ ನೆನಪಾಗ್ತಾ ಇಲ್ಲ, ಎರಡು ಮೂರು ಕಡೆ ಶೈಲಿ ಶೈಲಿ ಅದೊಂದೆರಡು ಕಡೆ ನನಗೆ ಹಾಗೆ ಅನ್ನಿಸಿತು. ಬಟ್ ಡಾಕ್ಟರ್ ಆಗಿದ್ದು ಬಿಟ್ಟು ಮ್ಯೂಸಿಕಲ್ ಇಷ್ಟು ಇಂಟ್ರೆಸ್ಟ್ ಇರೋದು ತುಂಬಾ ರೇರ್ ಕೇಸ್ ಅಂತ ಹೇಳ್ಬೋದು. ಅದು ಕೂಡ ನಾರ್ಮಲಿ ಎಲ್ಲ ಒಂಥರ ಸಾಫ್ಟ್ ನಂಬರ್ಸ್ ಇಂಥದ್ದಲ್ಲಿ ಹಾಡ್ತಾರೆ, ಬಟ್ ನೀವಂತೂ ಹೊಸ, ನಾನು ಫಸ್ಟ್ ಟೈಮ್ ನೋಡೋದು ಒಬ್ರು ಡಾಕ್ಟರ್ ಇಷ್ಟು ಡೀಪ್ ಆಗಿ ಕ್ಲಾಸಿಕಲ್ ಬೇಸ್ಡ್ ಸಾಂಗ್ಸ್ ಎಲ್ಲ ಆಡ್ತಾ ಇರೋದು. ಅಂದ್ರೆ ಸರ್, ನಾನೀಗ ಕ್ಲಾಸಿಕಲ್ ಇದು ಟ್ರೈನಿಂಗ್ ತಗೊಳ್ತಾ ಇದ್ದೇನೆ ಒಂದು 2-3 ಇಯರ್ಸ್ ಇಂದ. ಖುಷಿ ಆಯ್ತು, ಜಾಸ್ತಿ ಬಂದಿದೆ ಸರ್, ಖುಷಿ ಆಯ್ತು. ಅದೇ ಮೇಡಮ್ ಹೇಳಿದ ಹಾಗೆ ಇಂಥ ಸಾಂಗ್ಸ್ ಅಲ್ಲಿ ಸ್ವಲ್ಪ ನಾಭಿಯಿಂದ ಅಂತ ಹೇಳಿದ್ರೆ ಸ್ವಲ್ಪ ಡೀಪ್ ಅಲ್ಲಿ ಡೆಪ್ತ್ ಅಲ್ಲಿ ಹಾಡಿದ್ರೆ ಇನ್ನು ಚೆನ್ನಾಗಿರೋದು. ಬಟ್ ಈ ಸಾಂಗ್ ಸೆಲೆಕ್ಟ್ ಮಾಡಿದ್ರೆ ಒಂದು ಗ್ರೇಟ್ ಅಂತ ಹೇಳ್ಬೇಕು ಸರ್. ಮತ್ತೆ ಇನ್ನೊಂದೇಂತ ಹೇಳಿದ್ರೆ, ಆ ಎಂಟ್ರಿ ಆಯ್ತಲ್ಲ ಸರ್, ಸಾಂಗ್ ಎಂಟ್ರಿ ಹಾಕ್ತಿರಲ್ಲ, ಆಗ ಸ್ವಲ್ಪ ನನಗೆ ಸರ್ ನೀವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಲಿಲ್ಲ ಅಂತ ಆಯ್ತು. ಬಟ್ ಅದು ಬಿಟ್ಟರೆ ಸಾಂಗ್ ಅಲ್ಲಿ ಏನೆಲ್ಲ ಬೇಕಿತ್ತಲ್ಲ ಹಾಡಿದಿರಿ, ಬಟ್ ಸ್ವಲ್ಪ ಗಾಂಭೀರ್ಯ ತಂದ್ರೆ ಅದನ್ನು ಸ್ವಲ್ಪ ಹಸ್ಕಿಯಲ್ಲಿ ಹಾಡಿದಾಗೆ ಆಯ್ತಂತ. ಓಕೆ, ಸ್ವಲ್ಪ ಇನ್ನು ಅಂದ್ರೆ ಅದು ಒಂಥರ ಆ ಸಾಂಗ್ಗೆ ಒಂಥರ ಜಿಮ್ ಅಂತ ಆಗ್ತದ, ಆ ಶಿಲೆಗಳು ಸಂಗೀತವೇ ಅಂತ ಹೇಳುವಾಗ. ಓಕೆ ಡಾಕ್ಟ್ರೆ, ತುಂಬಾ ಖುಷಿ ಆಯ್ತು. ಎಸ್ ಡಾಕ್ಟರ್ ಭರತ್, ಇದು ನಂದು ಒಂದು ಫೇವರೇಟ್ ಸಾಂಗ್. ಹೌದು, ಶಿಲೆಗಳು ಸಂಗೀತವ, ಎರಡು ವರ್ಷ, ಎರಡು ಮೇಲ್ ಮತ್ತೆ ಫೀಮೇಲ್. ಸೊ ನನ್ನ ಫೇವರೇಟ್ ಅಂತ ಇವರೇನು ಹೆಚ್ಚು ಮಾರ್ಕು ಕೊಡುವುದಿಲ್ಲ, ಅದು ಗೊತ್ತು ನನಗೆ. ಡಾಕ್ಟರ್ ಭರತ್, ಈಗ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ನೋಡಲಿಕ್ಕೆ ಒಮ್ಮೆ ಟಿವಿ ಸ್ಕ್ರೀನ್ ಅಲ್ಲಿ ನಾವು ನೋಡಿ ಬರೋಣ. ಡಾಕ್ಟರ್ ಭರತ್ ಅವರಿಗೆ ಸಿಕ್ಕ ಅಂಕಗಳು 375, 375. ನಮ್ಮ ಮುಂದಿನ ಸ್ಪರ್ಧಾಳು ಕಾಟಿಪಳ್ಳದಿಂದ, ನಮ್ಮ ಇಕ್ಬಾಲ್ ನಿಮ್ಮ ಊರಿನಿಂದ, ಮೋಹನ್ ದಾಸ್. ನಮಸ್ತೆ ಮೋಹನ್ ದಾಸ್ ಅವರೇ. ಏನ್ ಮಾಡ್ತೀರಿ ಮೋಹನ್ ದಾಸ್ ನೀವು? ಮೊಬೈಲ್ ಲಾಕರ್ ಅಲ್ಲಿ ಇತ್ತ. ಏನದು, ಗೋಲ್ಡ್ ಮೊಬೈಲ್? ಏನು ಎಲ್ಲಿ ಕೆಲಸ ಮಾಡುದು? ಹೌದಾ, ಹಾಗೆ ಸರಿ. ಈಗ ನಿಮ್ಮ ವಿಡಿಯೋ ಹಾಡೇನಿದೆ ಅಲ್ವಾ, ವಿಡಿಯೋ ಕಳಿಸಿದ್ದು, ಸೊ ಅದನ್ನ ಒಮ್ಮೆ ನೋಡಿ ಬರೋಣ. ನಮ್ಮ ಜಡ್ಜಸ್ ಅದರ ಮೇಲೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ.
ಹಲೋ ಮೋಹನ್ ದಾಸ್ ಹೇಳಿ. ನೋಡಿ, ನಿಮ್ಮ ವಿಡಿಯೋದಲ್ಲಿ ನಿಮ್ಮನ್ನು ನೋಡುವಾಗ ನೀವು ಚಿಕ್ಕ ಹುಡುಗ ತರ ಕಾಣ್ತೀರಾ. ನಿಮ್ಮ ಫೋನಲ್ಲಿ ವಾಯ್ಸ್ ಮಾತಾಡುವಾಗ ಕೇಳಿದ್ರೆ ಏನಾದ್ರೂ ಒಂದು 40-45 ಪ್ಲಸ್ ಇದ್ದಾಗೆ ಕೇಳ್ತೀರಾ ಅಲ್ವಾ? ಓಕೆ, ಈಗ ಹೌದು, ಹಾಡಿನ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳಿ. ಮೋಹನ್ ದಾಸ್ ನಮಸ್ತೆ. ಒಂದು ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡಿದ್ದೀರಿ ಮೋಹನ್ ದಾಸ್. ಇನ್ನೊಂದೆಂತ ಹೇಳಿದ್ರೆ ನಿಮ್ಮ ಸಿಂಗಿಂಗ್ ಸ್ಟೈಲ್ ಕೂಡ ತುಂಬಾ ಖುಷಿ ಆಯ್ತು. ವಾಯ್ಸ್ ತುಂಬಾ ಚೆನ್ನಾಗಿದೆ, ಒಬ್ಬ ಒಂದು ಒಳ್ಳೆಯ ಸಿಂಗರ್ಗೆ ಬೇಕಾದಂಥ ವಾಯ್ಸ್. ಸ್ವಲ್ಪ ಏನು ಗೊತ್ತಾ ಮೋಹನ್ ದಾಸ್, ನಿಮ್ಮ ಇನ್ವಾಲ್ವ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ತಿದ್ರೆ ಬಹುಶಃ ನನಗಾಗ್ತದೆ ಒಬ್ಬ ಒಳ್ಳೆಯ ಸಿಂಗರ್ ಆಗಬೇಕಾದ ಎಲ್ಲ ಲಕ್ಷಣ ನಿಮ್ಮ ಹತ್ರ ಉಂಟು ಸರ್. ಒಳ್ಳೆ ಸಿಂಗರ್ ಅಂದರೆ ಸ್ವಲ್ಪ ನೀವೇನು ಮಾಡಿದ್ರೆ ನೀವು ಸ್ವಲ್ಪ ಸಂಕೋಚ ಇದ್ದಾಗೆ ಕಾಣ್ತದೆ, ಸ್ವಲ್ಪ ಹೆದರಿಕೆ ಅಂತ ಉಂಟಾಗೆ ಕಾಣ್ತದೆ ನನಗೆ. ಸ್ವಲ್ಪ ಹೆದರಿಕೆ ಉಂಟು, ಆ ಹೆದರಿಕೆ ಒಂದು ಬಿಟ್ಟರೆ ಯು ಆರ್ ದ ಬೆಸ್ಟ್ ಅಂತ ಹೇಳ್ಬೋದು. ನೀವು ಸೆಲೆಕ್ಷನ್ ಮಾಡಿದ ಸಾಂಗ್ ಒಳ್ಳೆಯದಿತ್ತು, ನಿಮ್ಮ ಸ್ವರ ಚೆನ್ನಾಗಿದೆ. ಹಾಂ, ಸ್ವಲ್ಪ ಫೀಲ್ ಅಂದರೆ ಇನ್ನೂ ನೀವು ಆ ಸಾಂಗಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅದು ಬಂದರೆ ಯಾರು ಇನ್ನು ನಿಮಗೆ ಮಾರ್ಕ್ಸ್ ಹಾಕದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಹೇಳ್ತೀರಿ ಮೇಡಮ್? ನನಗೆ ಯಾಕೆ ಗೊತ್ತಿಲ್ಲ, ಮೋಹನ್ ದಾಸ್ ಅಂತವ್ರು ಮೇಲೆ ಬರಬೇಕು ಅಂತ ನನ್ನ ಒಂದು ಆಸೆ. ನೀವು ಕ್ಲಾಸಿಕಲ್ ಕಲ್ತಿದ್ರ ಮೋಹನ್ ದಾಸ್ ಅವರೇ? ನನಗೆ ಗೊತ್ತಾಗುತ್ತೆ ನಿಮ್ ನೀವು ಹಾಡ್ಬೇಕಾದ್ರೆ ಆ ಇನೋಸೆನ್ಸ್ ಜಾಸ್ತಿ ಇದೆ. ಹೆದರಿಕೆ ಜಾಸ್ತಿ, ಹೆದರಿಕೆ ಹೌದು, ಅದರಲ್ಲೊಂದು ಇನೋಸೆನ್ಸ್ ಇದೆ ಅಲ್ಲ, ಅದು ನನಗೆ ತುಂಬಾ ಮನಸ್ಸಿಗೆ ನಾಟುವಂಥದ್ದು. ಇಂಥ ಸಿಂಗರ್ಸ್ ಯಾಕೆ ಗೊತ್ತಿಲ್ಲ, ನಾವು ಪೊಸಿಷನ್ ಇಂದಲೇ ಮೇಲೆ ಬಂದವರಲ್ಲ. ಸೊ ನಿಮ್ಮಂತವ್ರನ್ನ ನೋಡಿದ್ರೆ ನನಗೆ ನನ್ನದೇ ನೆನಪಾಗುತ್ತೆ. ಯಾಕಂತಂದ್ರೆ ಕ್ಲಾಸಿಕಲ್ ಕಲೆಯಕ್ಕೆ ಆಗದೇ ಇರುವ ಟೈಮಲ್ಲಿ ನಾವು ಹಾಡ್ತಾ ಇದ್ವಿ, ನೀವು ಕೂಡ ಅದೇ. ಬಟ್ ಕಾರಣಾಂತರಗಳಿಂದ ನಿಮಗೆ ಕಲಿಯಕ್ಕೆ ಆಗದೇ ಇರ್ಬೋದು, ಬಟ್ ಇನ್ನೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಏನಾದರೂ ನಿಮಗೆ ಈಗ ಕೆಲಸದ ಒತ್ತಡ ಇರ್ಬೋದು, ನೀವು ಹೇಳುವ ಪ್ರಕಾರ ತುಂಬ ಕೆಲಸದ ಒತ್ತಡ ಇದೆ, ನಿಮಗೆ ಫೋನು ತಗೊಂಡೋಗುವಂಥ ಪರಿಸ್ಥಿತಿ ಕೂಡ ಇಲ್ಲ. ಸೊ ಬಟ್ ನನಗೆ ನಿಮ್ಮ ಇನೋಸೆನ್ಸ್ ಇದೆ ಅಲ್ಲ, ಅದು ಸತ್ಯ ಎದೆಗೆ ನಾಟ್ಬಿಡ್ತು. ಅದು ಪ್ಯೂರ್ ಸಿಂಗಿಂಗ್ ಅಂತ ಅಂತಾರಲ್ಲ, ಅದು ಅದರಲ್ಲಿ ಏನು ಕಲ್ಮಶ ಇಲ್ಲದ ಸಿಂಗಿಂಗ್ ಅಂತ. ಅದು ನಾನು ಹಾಡ್ತಾ ಇದ್ದೇನೆ ಅದೇನಿಲ್ಲ, ಮನಸ್ಸಿಂದ ಬರುವಂಥದ್ದು ಅದು ಸಾಂಗ್. ನನಗೆ ಹಾಗೆ ಅನಿಸ್ತಾ ಇತ್ತು ನೀವು ಕೇಳಬೇಕಾದ್ರೆ ನಿಮ್ಮ ಹಾಡು. ಯಾಕೆ ಕಣ್ಣಲ್ಲಿ ನೀರು ಬಂತು ನನಗೆ, ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ನೀವು ಸರಳ ಎಲ್ಲ ಹೇಳಿದರು, ಪಕ್ಕ ಕ್ಲಾಸಿಕ್ ವಾಯ್ಸ್ ಸೂಪರ್ಬ್ ಇದೆ, ಒಂದು ಮ್ಯಾನ್ಲಿ ವಾಯ್ಸ್ ಅಂತಾರೆ ಸರ್. ಅದು ಇವತ್ತು ನಾನು ಯೂಸ್ ಮಾಡಲಿಲ್ಲ, ಯಾಕೆಂತ ಹೇಳಿದ್ರೆ ಮತ್ತೆ ಸರ್ ನನಗೆ ಅಲ್ಲ, ಅವರ ಕಣ್ಣಲ್ಲಿ ನೀರು ಬಂದಂತೆ, ಈಗ ಮಾರ್ಕ್ಸ್ ಕೊಡುವಾಗ ಕೈಯಲ್ಲಿ ನೀರು ಬರ್ತ ನೋಡುವ. ನನಗೆ ತುಂಬಾ ಎದೆಗೆ ನಾಟಿತ್ತು ಸಿಂಗಿಂಗ್. ಕಾಟಿಪಳ್ಳದಲ್ಲಿ ಇನ್ನೊಬ್ರು ಸಿಂಗರ್ ಸಿಕ್ಕಿದ್ರು, ನಮ್ಮ ಊರೇ ಒಂಥರ ಬರೆಯುವುದ್ರಲ್ಲಿ ಹಾಡುದ್ರಲ್ಲಿ ನಾಟಕದಲ್ಲಿ ಎಲ್ಲದರಲ್ಲಿ ಇದೆ. ಈಗ ಮೋಹನ್ ದಾಸ್ ಸೇರಿಕೊಂಡ್ರೆ ಇನ್ನೊಬ್ರು ಸಿಂಗರ್ ಸಿಕ್ಕಿದಾಗೆ. ಕ್ಲಾಸಿಕಲ್ ಕಲಿಯದೆ ಹಾಡಿದ್ದು ಅಂದ್ರೆ ಗ್ರೇಟ್, ಇದು ತುಂಬಾ ಗ್ರೇಟ್. ಪಲಕುಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ನಿಮ್ಮ ಧ್ವನಿಯಲ್ಲಿ, ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಒಳ್ಳೆ ಸಾಂಗ್ ತಗೊಂಡಿದ್ದೀರಿ, ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಇದನ್ನ ನಿಭಾಯಿಸಿದ್ದೀರಿ ಕೂಡ. ಕ್ಲಾರಿಟಿ ಸ್ವಲ್ಪ ವಿಡಿಯೋ ಇನ್ನು ಚೆನ್ನಾಗಿ ಬರಬಹುದಿತ್ತು. ಯಾರು ತೆಗೆದದ್ದು ಮೋಹನ್ ದಾಸ್? ಅದು ನೀವೇ ಸೆಲ್ಫಿ ಇಟ್ಟದ್ದು ಅಥವಾ? ನಾನೇ ಸೆಲ್ಫಿ ಇಟ್ಟದ್ದು, ಯಾಕಂದ್ರೆ ಬೇರೆ ಇದ್ರೆ ಬಿಲ್ತ ಬರ್ತದಲ್ಲ. ಅದೇ ಬರ್ಬೇಕು ಅವರಿಗೆ, ಅವ್ರು ಹೆದರ್ತಾರೆ ಸ್ವಲ್ಪ, ಸ್ಟೇಜ್ ಫಿಯರ್ ಇದೆ ಅವರಿಗೆ. ಅದು ಬಿಟ್ರೆ ಎಲ್ಲಾ ಪೊಟೆನ್ಶಿಯಲ್ ಇದೆ. ಏನು ಮೋಹನ್ ದಾಸ್, ಆಪರ್ಚುನಿಟಿ ಸಿಗ್ಲಿಲ್ಲಲ್ಲ ಇಷ್ಟರವರೆಗೆ? ಇಲ್ಲ ಮೋಹನ್ ದಾಸ್, ಅದೇ ನಾನು ನಿಮಗೆ ಖಂಡಿತ ಆಪರ್ಚುನಿಟಿ ಸಿಕ್ಕಿದ್ರೆ ನೀವು, ಯಾಕಂತಂದ್ರೆ ಯಾರು ಹಾಡ್ತಾರೆ ಬಟ್ ಇಂಥ ಒಂದು ಒಳ್ಳೆ ಕಲಾವಿದರಿಗೆ ಕೆಲವೊಮ್ಮೆ ಸ್ಟೇಜ್ ಸಿಕ್ಕದೇ ಹೋಗುತ್ತೆ. ಕರೆಕ್ಟ್, ಇಷ್ಟು ಒಳ್ಳೆ ಸಿಂಗರ್ಸ್ಗೆ ಅದೇ ಬೇಸರದ ಸಂಗತಿ ಕೆಲವೊಮ್ಮೆ. ಡೋಂಟ್ ವರಿ ಮೋಹನ್ ದಾಸ್, ನಿಮ್ಮ ಫೋನ್ ಲಾಕರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ವಾಯ್ಸ್ ಅನ್ನ ಲಾಕರ್ ಅಲ್ಲಿ ಇಡಬೇಡಿ, ಇನ್ನು ಹಾಡ್ತಾ ಹೋಗಿ ಆಯ್ತಾ? ಓಕೆ, ಈಗ ಟಿವಿಯ ಸ್ಕ್ರೀನ್ ಮೇಲೆ ನಿಮ್ಮ ಟೋಟಲ್ 600 ಎಷ್ಟು ಮಾರ್ಕ್ಸ್ ಸಿಗ್ತದಂತ ಬರುತ್ತೆ. ಓಕೆ, ಮೋಹನ್ ದಾಸ್ ಅವರಿಗೆ ಸಿಕ್ಕ ಅಂಕಗಳು 470, 470. ಶ್ರಾವಣಿ ಶಾಸ್ತ್ರಿಯವರು ಧರ್ಮಸ್ಥಳದಿಂದ ನಮ್ಮೊಂದಿಗೆ ಈಗ ಲೈನಲ್ಲಿದ್ದಾರೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್. ಶ್ರಾವಣಿ ನಮಸ್ತೆ. ನಮಸ್ತೆ, ನಮಸ್ತೆ. ಓಕೆ ಶ್ರಾವಣಿ, ನೀವು ಆಡಿಷನ್ ರೌಂಡ್ ಅಲ್ಲಿ ಇದ್ದಾಗ ಮಸ್ಕತ್ ಅಲ್ಲಿ ಇದ್ರಿ ಅಲ್ವಾ? ಹೌದು. ಸೊ ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರ ನೀವು? 11th ಆಯ್ತು. ಈಗ ಯಾವಾಗ ಊರಿಗೆ ಬಂದ್ರಿ? ಒಂದು ವಾರ ಆಯ್ತು. ಹಾ, ಜನವರಿನಲ್ಲಿ ವಾಪಸ್ ಹೋಗ್ತೇನೆ. ಓ, ವಾಪಸ್ ಹೋಗ್ತೀರಾ? ಹೌದು ಹೌದು. ಓಕೆ, ಜನವರಿಯ ಮೊದಲು ನಮ್ದು ಸೆಕೆಂಡ್ ರೌಂಡ್ ಬಂದ್ರೆ ಅವರು ಕ್ವಾಲಿಫೈ ಆದ್ರೆ ನಮ್ಮ ಸ್ಟುಡಿಯೋಗೆ ಬರ್ತಾರಲ್ವಾ? ಓಕೆ, ನಿಮ್ಮ
ವಿಡಿಯೋ ವಿಡಿಯೋ ಅನ್ನ ನಮ್ಮ ತೀರ್ಪುದಾರರು ನೋಡ್ತಾರೆ ಈಗ. ಓಕೆ, ಅದಾದ ನಂತರ ಅವರ ಕಮೆಂಟ್ಸ್ ಏನಂತ ನೀವು ಕೇಳ್ಬೋದು. ಶ್ರವಣಿ, ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಇದ್ದೀರಾ ನೀವು? ಹೌದು. ನಿಮ್ಗೆ ಎಲ್ಲಿ ಒಳ್ಳೇದಾಗುತ್ತೆ, ಮಸ್ಕತಾ ಅಥವಾ ಇಲ್ಲಿ ಊರಲ್ಲಿ? ಇಲ್ಲೇ ಒಳ್ಳೇದಾಗತ್ತ? ಇಲ್ಲಿ ಇರ್ಲಿ, ಆನ್ಲೈನ್ ಕ್ಲಾಸಸ್ ಅಲ್ಲ, ಇಲ್ಲಿಂದಲೇ ಕೂತ್ಕೊಂಡು ಮಾಡ್ಕೊಳ್ಳಿ. ಓಕೆ, ನಮಗೆ ಮಸ್ಕತಲ್ಲಿ ಆಡಿದ್ದು ಒಳ್ಳೇದಾಗಿತ್ತು. ಅವರಿಗೆ ಇಲ್ಲಿ ಒಳ್ಳೇದಾಗತ್ತಂತೆ, ಜಡ್ಜಸ್ಗೆ ನೀವು ಮಸ್ಕತ್ತಲ್ಲಿ ಹಾಡಿದ ಸಾಂಗ್ ಒಳ್ಳೇದಿತ್ತಂತೆ. ಎನಿವೇ, ಹೇಗೆ ಏನು ಹೇಳ್ತಾರೆ ನೋಡಿ. ಶ್ರಾವಣಿ ನಮಸ್ತೆ. ಹೇಳಿ ಶ್ರಾವಣಿ. ಲಾಸ್ಟ್ ಟೈಮ್ ಕುಹು ಕುಹು ಹಾಡಿದ್ರಿ ಅಲ್ಲ? ಹೌದು. ಓಕೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು? ಈಗಲೂ ನೆನಪಿದೆ ಆ ಕ್ಲಾಸಿಕಲ್ ಎಲ್ಲ, ಆ ಗಮಕಗಳೆಲ್ಲ ಹಾಗೆ ಎಳ್ದೋಡು ಬರ್ತಾ ಇತ್ತು ಅದು. ಬಟ್ ಈ ಸತಿ ಮಾತ್ರ ತುಂಬಾ ಹೆದರಿದ್ದಾರೆ ಶ್ರಾವಣಿ. ಹೆದ್ರಿದ್ದಾರೆ, ಆಮೇಲೆ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ನಮಗೆ ಅನಿಸ್ತಾ ಇತ್ತು ನೋಡ್ಬೇಕಾದ್ರೆ. ಯಾಕಂತಂದ್ರೆ ಫುಲ್ ಡ್ರ್ಯಾಗ್ ಆಗ್ತಾ ಇತ್ತು, ತಾಳದಲ್ಲಿ ಹೋಗ್ತಿರ್ಲಿಲ್ಲ, ಒಂದು ಲೈನ್ ಕೂಡ ತಾಳದಲ್ಲಿ ಕರೆಕ್ಟ್ ಆಗಿ ಒಂದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ತಾ ಇರ್ಲಿಲ್ಲ ರೂಪಕ ತಾಳದಲ್ಲಿ. ಯಾಕಾಗಾಯ್ತು, ಪ್ರಾಕ್ಟೀಸ್ ಕಮ್ಮಿ ಆಯ್ತಾ? ಮಾಡಿದ್ರ ಮತ್ತೆ ಇನ್ನು ತುಂಬಾ ಸ್ಟ್ರೆಸ್ ಆಗಿ ಹಾಡ್ತಾ ಇದ್ರಿ ಅಂದ್ರೆ, ಸ್ಟ್ರೆಸ್ ಕೊಟ್ಟು ತುಂಬಾ ಸ್ಟ್ರೆಸ್ ಅಲ್ಲಿ ಹಾಡ್ತಾ ಇದ್ರಿ ಅಂತ ನನಗೆ ಅನಿಸ್ತಾ ಇತ್ತು ವರ್ಡ್ಸ್ ಎಲ್ಲ. ಇದು ತುಂಬಾ ಸಾಫ್ಟ್ ಆಗಿ ಹಾಡುವಂತ ಹಾಡು, ಅದರ ಭಾವನೆಗಳು ಏನಿದೆ ನೋಡಿ, ಅದು ಕೇಳ್ತಾ ಇದ್ರೆ ಅದನ್ನ ಹೇಗೆ ಹಾಡ್ಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ತುಂಬಾ ಸ್ಟ್ರೆಸ್ ಕೊಟ್ಟು ಹಾಡ್ತಾ ಇದ್ರಿ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಲಾಸ್ಟ್ ಟೈಮ್ ಕುಹುಕು ಇನ್ನೂ ನನ್ನ ತಲೆಯಲ್ಲಿದೆ ಅಂದ್ರೆ, ಅವರೇ ಶ್ರಾವಣಿ ನಮಗೆ ಬೇಕು, ಆ ಸಿಂಗರ್ ಬೇಕು ನಮಗೆ ಶ್ರಾವಣಿ. ಶ್ರಾವಣಿ, ಮೇಡಮ್ ಹೇಳಿದಾಗೆ ಕ್ಯಾರಿ ಅವರ್ ಇರ್ತಿದ್ರೆ ನಿಮ್ಗೆ ಏನಾದ್ರು ಬೆನಿಫಿಟ್ ಆಗ್ತಾ ಇತ್ತ ಅಂತ, ಫಸ್ಟ್ ಎಪಿಸೋಡ್ ಇಂದ ಸೆಕೆಂಡ್ ಎಪಿಸೋಡ್ಗೆ ಬರುವಂತದ್ದು ಏನಾದ್ರು ವ್ಯವಸ್ಥೆ ಇರ್ತಿದ್ರೆ. ಇಲ್ಲ, ಈ ಪರ್ಟಿಕ್ಯುಲರ್ ಸಾಂಗ್ ಅಲ್ಲಿ ನೀವು ಸ್ವಲ್ಪ ಹೆದರ್ಕೊಂಡು ಹಾಡ್ತಾ ಇದ್ದಾಗೆ ನನ್ಗೆ ಅನಿಸ್ತಾ ಇತ್ತು. ಈ ತಾಳದಲ್ಲಿ ನೀವು ಇರಲೇ ಇಲ್ಲ ಸ್ಟಾರ್ಟಿಂಗ್ ಇಂದಾನೆ, ಆ ತಾಳ ಡ್ರ್ಯಾಗ್ ಆಗ್ತಾ ಇತ್ತು. ಮತ್ತೆ ಇದು ಟಫ್ ತಾಳ ಕೂಡ, ಅದು ನಾರ್ಮಲ್ ಅಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತ ಅಂತ. ಚರಣ ಚೆನ್ನಾಗಿ ಹಾಡಿದ್ರಿ. ಹೌದು, ಚರಣ ಚೆನ್ನಾಗಿತ್ತು. ಮತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ರಿ ಇದೇ ಸಾಂಗ್ ಅನ್ನು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನು ಒಳ್ಳೇದು ಬರ್ಬೋದಿತ್ತು. ಓಕೆ, ಇದೇ ಟ್ರಾವೆಲಿಂಗ್ ಅಲ್ಲಿ ನೀವು ಸ್ವಲ್ಪ ಬಿಜಿ ಇದ್ರ ಅಂತ, ಮಸ್ಕತ್ತಿಂದ ಬಂದ್ರಲ್ಲ, ಹಾಗೆ ಇನ್ ಬಿಟ್ವೀನ್ ಅಲ್ಲಿ ನಮ್ಮದು ಕಾಂಪಿಟೇಷನ್ ಆಗ್ತಾ ಉಂಟಲ್ಲ, ಹಾಗೇನಾದ್ರೂ ಟೈಮ್ ಸಿಕ್ಕಿರ್ಲಿಲ್ವಾ ಅಂತ? ಶ್ರಾವಣಿ ನೋಡಿ, ಈ ಕಾಂಪಿಟಿಷನ್ ಒಂದು ಬ್ಯೂಟಿ ಏನಂದ್ರೆ, ಫಸ್ಟ್ ರೌಂಡ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಫೋನ್ ಅಲ್ಲಿ ಹಾಡುದಲ್ವಾ, ಆಗ ಬಹುಶಃ ಮನೆಯವರು ಇರ್ತಾರೆ ಅಥವಾ ಯಾರು ಇರುತ್ತೆ, ಸಮಟೈಮ್ಸ್ ಯಾರು ಇರುವುದಿಲ್ಲ, ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಕ್ಯಾಮರಾದ ಎದುರು ಹಾಡ್ತೀರಾ, ಅದು ಮೊಬೈಲ್ ಕ್ಯಾಮರಾ ಇರ್ಲಿ ಅಥವಾ ಯಾವುದೇ ಕ್ಯಾಮರಾ ಇರ್ಲಿ,
ಮುಂದೆ ಯಾರಿದ್ದಾರೆ ಗೊತ್ತಿಲ್ಲ, ಸೆಲ್ಫಿ ಇಟ್ಕೊಂಡು ಕೂಡ ಹಾಡ್ತೀರಾ, ಒಂದು ಮನಸ್ಸಿಗೆ ಏನಾಗುತ್ತೆ, ಸ್ವಲ್ಪ ಭಯ ಇರುತ್ತೆ, ಓ ನಾನು ಕ್ಯಾಮರಾದ ಮುಂದೆ ಇದ್ದೇನಂತ. ಸೊ ಫೈನಲ್ ರೌಂಡಿಗೆ ಬಂದ್ರೆ ಜಡ್ಜಸ್ ಎದುರುಗಡೆನೆ ಕೂತ್ಕೊಳ್ತಾರೆ ಅಲ್ಲಿ. ಹೌದೌದು. ಸೊ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಇದ್ರಲ್ಲಿ. ಒಬ್ಬ ಹಾಡುಗಾರ ಅಥವಾ ಹಾಡುಗಾತಿ ಮೊದಲ ಸ್ಟೆಪ್ ಇಂದ ಥರ್ಡ್ ಫೈನಲ್ ಸ್ಟೆಪ್ಗೆ ಹೇಗೆ ಬರುವುದಂತ ಒಂದು ಪರ್ಫೆಕ್ಟ್ ಆಗಿ ಕಾಂಪಿಟಿಷನ್ ಕಲಿಸ್ಕೊಳ್ಳಿ. ಓಕೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡಿದ್ದೀರಾ, ನಿಮಗೆ ಮಾರ್ಕ್ಸ್ ಎಷ್ಟು ಅಂತ ನಿಮ್ಮ ಟಿ ವಿ ಸ್ಕ್ರೀನ್ ಅಲ್ಲಿ ಬರುತ್ತೆ. ಶ್ರಾವಣಿ ಶಾಸ್ತ್ರಿಗೆ ಸಿಕ್ಕಿದಂತಹ ಮಾರ್ಕ್ಸ್ 350. ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಕೊನೆಯ ಸ್ಪರ್ಧಾಳು ಶಂಕರ್ ನಾರಾಯಣ ಕೆ ಅವರು ಕುಂದಾಪುರದಿಂದ ನಮ್ಮೊಂದಿಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಎಸ್ ಎಸ್, ಈಗ ಏನು ಆಕ್ಟಿವ್ ಆಗಿದ್ದೀರಾ, ಈಗ ಕ್ಲಾಸಸ್ ಇಲ್ಲವಲ್ಲ? ಹೌದೌದು. ಓಕೆ, ಈಗ ನಿಮ್ಮ ವಿಡಿಯೋ ಹಾಡನ್ನ ನಮ್ಮ ತೀರ್ಪುದಾರರು ಇಕ್ಬಾಲ್ ಮತ್ತು ಸೌಮ್ಯ ಕೇಳಿ ನಿಮ್ಮ ಹಾಡಿನ ಬಗ್ಗೆ ಹೇಳ್ತಾರೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ ಆ ಹೂವೆಲಿ ಉಷೆಯ ಮಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಕಿಳಿ ಮಾತು ಅವಳಾಡು ಮಾತಾಗಿ. ಶಂಕರ್ ನಾರಾಯಣ್ ಸರ್. ಸರ್. ಓಕೆ, ಈಗ ಯಾರು ಹೇಳ್ತಾರೆ? ಇಕ್ಬಾಲ್. ಇಕ್ಬಾಲ್, ನಿಮ್ಮ ಹಾಡಿನ ಬಗ್ಗೆ ವಿಮರ್ಶೆ ಮಾಡ್ತಾರೆ ನೋಡಿ. ನಾವಿಬ್ರು ರೆಡಿ ಇದ್ದೀವಿ. ಇಬ್ರು ರೆಡಿ ಇದ್ದೀವಿ, ಖುಷಿಯಾಗಿದ್ದೀರಿ. ಶಂಕರ್ ನಾರಾಯಣ್ ಸರ್, ತುಂಬಾ ಚಂದ ಆಡಿದಿರಿ ಸರ್. ತುಂಬಾ ಚಂದವಾಗಿ ಹಾಡಿದ್ದೀರಿ. ಇಲ್ಲಿ ಏನಂತ ಹೇಳಿದ್ರೆ, ನೀವು ನಮ್ಮನ್ನು ಸ್ವಲ್ಪ ಸಂಕಟಕ್ಕೆ ಹಾಕಿದ್ದೀರಿ, ನನ್ನನ್ನು ಮತ್ತೆ ಸೌಮ್ಯ ಅವರನ್ನು. ಯಾಕೆ ಅಂತ ಹೇಳಿದ್ರೆ, ಸಾಂಗ್ ಕೇಳುವಾಗ ನಾವು ಸುಮ್ಮನೆ ಕೇಳ್ತಾ ಇರುವಾಗ ಇರುವ ಅಂತ ಅನ್ನಿಸ್ತಾ ಉಂಟು. ಅಷ್ಟು ಖುಷಿಯಾಗಿ ಆಡಿದ್ದೀರಿ ನೀವು. ಮತ್ತೆ ಎಲ್ಲರನ್ನು ಕಂಪೇರ್ ಮಾಡುವಾಗ ಸ್ವಲ್ಪ ಇದು ಕೂಡ ಆಗ್ತದೆ. ಏನಂತ ಹೇಳಿದ್ರೆ, ಸಿಂಪಲ್ ಸಾಂಗ್ ಅನ್ನು ಹಾಡಿದ್ದೀರಂತ. ನಿಮ್ಮನ್ನು ಬಿಡುವಾಗೂ ಇಲ್ಲ, ನಿಮ್ಮನ್ನು ಹಿಡಿಯುವಾಗೂ ಇಲ್ಲ, ಆ ಥರ ಅಂತ ಒಂದು ಸಂಕಷ್ಟ. ಬಟ್ ಚಂದ ಹಾಡಿದ್ದೀರಿ ಸರ್, ಒಳ್ಳೆ ವಾಯ್ಸ್ ಇದೆ ನಿಮ್ದು. ಎಸ್ ಪಿ ಅವರದ್ದು ಸಾಂಗ್. ಹೌದು, ಎಸ್ ಪಿ ಅವರು ಇನ್ನೂ ಏನೋ ಅದ್ಭುತವಾಗಿ ಆಡಿದ್ದಾರೆ ಈ ಸಾಂಗ್ ಅನ್ನು. ಅವರಿಗೆ ಕಂಪೇರ್ ಮಾಡೋದಲ್ಲ, ಬಟ್ ಇನ್ನು ಸ್ವಲ್ಪ ಹಸ್ಕಿನೆಸ್ ಬೇಕಿತ್ತು ಅಂದ್ರೆ ಈ ಸಾಂಗ್ನಲ್ಲಿ, ಸ್ಪೆಷಲಿ ಈ ಸಾಂಗ್ನಲ್ಲಿ. ಬಟ್ ನಿಮ್ಮನ್ನು ಬಿಡುವಾಗಿಲ್ಲ, ಆ ಥರ ಒಂದು ಸಾಂಗ್, ಖುಷಿಯಾಯ್ತು. ಮೇಡಮ್ ಹೇಳ್ತಾರೆ ನೋಡಿ. ಓ ಶಂಕರ ನಾರಾಯಣ ಅವರೇ, ನಮಸ್ತೆ. ನಮಸ್ತೆ. ನೀವು ನೀವು ಹಾಡಬೇಕಾದ್ರೆ ನಮ್ಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ, ಒಂದು ಮೊನ್ನೆ ಕಲ್ತು ಹಾಡುವಂತಹ ಹಾಡಲ್ಲ ಇದು, ಒಂದು ಬಹಳಷ್ಟು ವರ್ಷಗಳ ಸಾಧನೆ ಇದೆ ಅಂತ ನಮಗೆ ಅನಿಸ್ತಾ ಇತ್ತು. ಹೌದಾ? ಅಲ್ಲ, ನೀವು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ ಅದ್ ಹೇಳಿ.
ಬಟ್ ನಿಮ್ಮ ಕಂಠ ಕೇಳುವಾಗ ಏನ ಅನಿಸ್ತಾ ಇತ್ತು ಅಂದ್ರೆ ಇದು ಬಹಳ ಹಿಂದಿನಿಂದ ಹಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಅಂತ ಅಂದ್ರೆ ಅಷ್ಟು ಪರಿಪಕ್ವತೆ ಇತ್ತು ವಾಯ್ಸ್ ಅಲ್ಲಿ. ಮತ್ತೆ ನೀವು ಹೇಳ್ದಂಗೆ ನಿಮ್ಮ ಫೇವರೇಟ್ ಸಾಂಗ್ ಆಗಿರ್ಬಹುದು ಇದು, ಯಾಕಂದ್ರೆ ಅಷ್ಟು ತಲ್ಲೀನರಾಗಿ ಹಾಡ್ತಾ ಇದ್ರಿ ನೀವು. ಎಲ್ಲೂ ಮಿಸ್ಟೇಕ್ ಏನು ಅನಿಸ್ಲಿಲ್ಲ ನಮಗೆ ಯಾವುದು. ನನಗೆ ಏನಿಸ್ತು ಅಂದ್ರೆ ಸರ್ ಹೇಳ್ದಂಗೆ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಅದೇನಿದೆ ಶೈಲಿ ಸ್ವಲ್ಪ ಸರ್ ಹೇಳ್ದಂಗೆ ಹಸ್ಕಿನೆಸ್ ಅದು ಶೈಲಿಯ ಮಾಡ್ಯುಲೇಷನ್ ಸ್ವಲ್ಪ ಬರಬೇಕಿತ್ತು ಕೆಲವೊಂದು ಕಡೆಗಳಲ್ಲಿ. ಆ ಚೆನ್ನಡ್ದು ತರೀರದ ತರಾರಿ ಅದೆಲ್ಲ ಇದೆಲ್ಲ ಅಲ್ಲಿ ಸ್ವಲ್ಪ ಬರಬೇಕಿತ್ತು. ನೀವು ಸ್ವಲ್ಪ ಗಾಂಭೀರ್ಯ ಜಾಸ್ತಿಯಲ್ಲಿ ಹಾಡಿದ್ರಿ, ಸ್ವಲ್ಪ ಅದೆಲ್ಲ ಬರಬೇಕು, ಮಿಶ್ರವಾಗಿರ್ಬೇಕು ಅದೆಲ್ಲ ಈ ಹಾಡಿನೊಳಗೆ ಅಂತ ಅನಿಸ್ತಾ ಇತ್ತು. ಅದು ಸ್ವಲ್ಪ ಕಮ್ಮಿ ಇತ್ತು, ಬಿಟ್ಟರೆ ಶ್ರುತಿ ಅಥವಾ ಬೇರೆ ಯಾವುದೇ ತಪ್ಪುಗಳು ಇಲ್ಲಿ ಇರಲಿಲ್ಲ. ಖುಷಿ ಆಯಿತು. ಓಕೆ ಶಂಕರ್ ನಾರಾಯಣ್ ಅವರೇ, ಈಗ ನೀವು ಸುಲಭವಾಗಿ ಕೈಗೆ ಸಿಗುವಂತಿಲ್ಲ ಅಂತ ಹೇಳಿದ್ರು, ನಿಮಗೆ ತುಳು ಬರ್ತದ? ತುಳುಟ್ಟು ಪುರಿಯಲ್ಲಿ ಒಂದು ಮೀನು ಉಂಡು ಗೊತ್ತುಂಡ ಪುರಿಯಲ್ಲಿ ಅಂಕಲ್ ಪುರಿಯಲ್ಲಿ ಬಂಡ್ಪಿನಿ ಐಕ್ ಪಂಡ ಅವು ಅವು ಜಾಗ ಬೇತೆ ಬೇತೆ ಜಾಗ ಬೇತೆ ಬೇತೆ ಬಂಡ್ಪಿರಿ ಅವು ಕೈಕೆ ತಿಕ್ಕುಜಿ ಸರ್ ಅವು ಅವು ಹೆಂಚಿನ ಅಲ್ತನ್ನೆಲ್ಲ ಜಾರು ಉಂಡು ಈರಲ ಮಕ್ಕಳನ್ನ ಕೈ ಹಿಡಿದು ಜಾರಿ ಅರಿತ್ತೆ ಆಕಲ್ನ ಕೈಕು ಬಾರಿ ಕಷ್ಟ ಪತ್ತದ ಪತ್ತದಿವರೆ ಕಷ್ಟ ಅಂಡು ಬಹುಶಃ ಅಂಚ ಪೂರ ಪಿ ಟಿ ಮಾಸ್ನಗಳು ಅಂಚೆನೇ ನೋಡಿದತ್ತೆ. ಓಕೆ ಸರ್, ಇರ್ನ ಖುಷಿ ಅಂಡು ಇರ್ನ ಪದ್ಯಕ್ಕೆ ಇರ್ನ ಇಂಟ್ರೆಸ್ಟ್ ಹಂಚಿನ ಉಂಡು ಅವು ನಿಜವಾದ ಇರ್ನ ಸ್ಟೂಡೆಂಟ್ಗೆ ಬಕ್ಕ ಮಾತ್ರ ಸ್ಟೂಡೆಂಟ್ಸ್ಗೆಲ್ಲ ಒಂಜಿ ಸ್ಫೂರ್ತಿ ಅವು. ಪಾರ್ಟಿಸಿಪೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇರೇಕಿತ್ತ ಏತ್ ಮಾರ್ಕ್ಸ್ ತಿಕ್ಕದಂದ್ರೆ ಅವು ಸ್ಕ್ರೀನ್ ಇಡು ಟಿ ವಿದ ಸ್ಕ್ರೀನ್ ಇಡು ಬರ್ಕೊಂಡು ಶಂಕರ್ ನಾರಾಯಣ್ ಅವರಿಗೆ ಸಿಕ್ಕಿದಂತಹ ಅಂಕಗಳು 465 465. ಶಂಕರ್ ನಾರಾಯಣ್ ಅವರ ಈ ಹಾಡಿನೊಂದಿಗೆ ಇವತ್ತಿನ ನಮ್ಮ ಈ ಎಪಿಸೋಡ್ ಎಪಿಸೋಡ್ ನಂಬರ್ 5 ರೌಂಡ್ ಸೆಕೆಂಡ್ ಮುಕ್ತಾಯಗೊಳ್ತದೆ. ಮೇಡಮ್ ಖುಷಿ ಆಯ್ತಾ? ಒಳ್ಳೆಯಿತ್ತು, ಒಳ್ಳೆಯಿತ್ತು. ಏನು ವಿಡಿಯೋ ಒಳ್ಳೆದಿತ್ತು, ಹಾಡು ಎಲ್ಲವೂ ಒಳ್ಳೆದಿತ್ತು. ಒಬ್ಬೊಬ್ಬರ ಸಿಂಗಿಂಗ್ ಒಂದೊಂದು ರೀತಿ ಇತ್ತು, ಒಂದೊಂದು ಶೈಲಿಯಲ್ಲಿ ಹಾಡ್ತಾ ಇದ್ರು ಬೇರೆ ಬೇರೆ ಸಾಂಗ್ಗಳು. ನಾನು ಒಂದು ಗಮನಿಸಿದೆ, ಊರಿನವರು ಯಾರಾದರೂ ಕಂಟೆಸ್ಟೆಂಟ್ ಇದ್ರೆ ಅವರ ಒಂದು ಮುಗುಳ್ನಗು ನೋಡ್ಬೇಕು ನೀವು ನೋಡಿ. ಅಂದ್ರೆ ಅಭಿಮಾನ ಊರಿನ ಮೇಲೆ, ಊರಂತ ಹೇಳಿದ್ರೆ ಹಾಗೆ ಅಲ್ಲ ಸರ್ ಎಲ್ರಿಗೂ. ನೀವೀಗೆ ನಂದಳಿಕೆ ಅಂತ ಬರುವಾಗ ಎಷ್ಟು ಖುಷಿ ಆಗ್ತದೆ, ಒಂದು 5 ಮಾರ್ಕ್ ಹೆಚ್ಚಾಗ್ಲಿ ಕೇಳೋದಿಲ್ಲ. ಕಟೀಲ್ ಅಂತ ಯಾರು ಬರ್ಲಿಲ್ಲ, ಬಹುಶಃ ಬರ್ತಿದ್ರೆ ಇವರಿಗೆ ಏನು ಖುಷಿ ಆಗ್ತದೆ. ಅಲ್ಲ ಬರ್ಬಹುದು, ಅವ್ರ ಹೆಸರು ಊರಿನ ಹೆಸರು ಹೇಳಲಿಲ್ಲ ಅಂದ್ರೆ ಇವರು ಊರಿನವರಿಗೆ ಹೆಚ್ಚು ಮಾರ್ಕ್ಸ್ ಕೊಡುದಿಲ್ಲ. ಓಕೆ ಸೊ ಸರಿ, ನಮ್ಮ ನೆಕ್ಸ್ಟ್ ವೀಕ್ ಅಲ್ಲಿ ನೋಡುವ ಇನ್ನಷ್ಟು. ಆದ್ರೆ ಒಂದು ಖುಷಿ ಆಯ್ತು, ಈ ಟ್ಯಾಲೆಂಟ್ಸ್ ಎಲ್ಲ ಎಲ್ಲಿಂದ ಎಲ್ಲ, ಏನು ಮಾರ್ಕ್ಸ್ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಇರಬಹುದು, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಮಾರ್ಕ್ಸ್ ಕೊಟ್ಟೆ ಒಬ್ಬರದ್ದು ಏನು ಪ್ರತಿಭೆಯನ್ನ ಗಮನಿಸುವುದು ಅದು ಎಷ್ಟರ ಮಟ್ಟಿಗೆ ಸರಿ ಹಾಡಿದ ಸಾಂಗ್ ಸೆಲೆಕ್ಷನ್ ಆಗಿರ್ಬೋದು, ಅವರ ಆ ದಿವಸದ ಏನು ಕರೆಕ್ಟ್ ಹೌದು ಅವರ ಅಟೆಂಪ್ಟ್ ಇರ್ಬೋದು, ಪರ್ಟಿಕ್ಯುಲರ್ ಡೇ ಹೌದು, ಮತ್ತೆ ಅವರಿಗೆ ಒಂದು ಸ್ಟೇಜ್ ಫಿಯರ್, ಎಲ್ಲ ಫ್ಯಾಕ್ಟರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಆದ್ರೆ ಯಾರಿಗೂ ಮಾರ್ಕ್ಸ್ ಯಾರಿಗಾದ್ರೂ ಮಾರ್ಕ್ಸ್ ಕಮ್ಮಿ ಸಿಕ್ಕಿದ್ರೆ ಅದರಲ್ಲಿ ನೀವು ಬೇಸರ ಮಾಡೋದು ಬೇಡ, ನೀವು ಅಟೆಂಪ್ಟ್ ಮಾಡ್ತಾ ಇರಿ, ಸಾಕಷ್ಟು ಇಂಥ ಕಂಟೆಸ್ಟ್ಗಳು ನಿಮಗೆ ಸಿಗ್ಬಹುದು. ದೈಜಿವರ್ಲ್ಡ್ ಟಿ ವಿ ಮುಖಾಂತರನೇ ಬಹಳಷ್ಟು ಇಂತಹ ಸಂಗೀತ ಸ್ಪರ್ಧೆಗಳು ಬರಲಿವೆ, ಕಾದು ನೋಡಿ. ಮತ್ತೆ ಮುಂದಿನ ವಾರ ಫೋನ್ ಇನ್ ಸಂಗೀತ ತಾರೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ನಮಸ್ಕಾರ.